ஜயா சர்வ ஜகன்மயி, ஜயநாவதிகைஸ்வரியே ஜயானுபம விக்ரஹே, ஜயவாங் மனசாதீதே ஜயமங்கல தீபிகே, ஜயமங்கல சாரித்ரே ஜெய் பார்வதி நமோஸ்துதே. ಸ್ವಾಮಿ ಸೌದೆ ಡಿಪ್ಪೋಗ್ ಹೋಗಿ ಒಂದ್ ಮಣ ಸೌದೆ ತಗೊಂಡ್ಬಾ ಹೋಗು. ಹಳೆ ಬಾಕಿ ಕೊಡ್ದೆ ಅವನ್ ಮತ್ತೆ ಸೌದೆ ಕೊಡಲ್ಲ. ಹಳೆ ಬಾಕಿನಾ ಕೊಡ್ತೀನಿ ನೋಡು. ಇನ್ನು ನಾಲ್ಕ್ ದಿನ ಈ ಮನೇಲಿ ಹಾಯಾಗಿರ್ಬೇಕು ಅಂತಿದ್ರೆ ಮೊದಲು ಸೌದೆ ತಗೊಂಡ್ಬಾ ಹೋಗು. ನಿಲ್ಸಪ್ಪ ಗಾಡಿನ,
ಸೌದೆ ಮಾರಕ ಓಂಬುದ್ಯವ್ರ ಒಟ್ಟಾರ ಸೌದೆ ಎಷ್ಟಪ್ಪ? ಮಾಲ್ ಬಿಕ್ರಿ ಆಗೋಯ್ತ್ರಿ. ಬಿಕ್ರಿ ಆಗೋಯ್ತಾ? ಎಷ್ಟಕ್ಕೆ? ಸುಮ್ಮೆ ವಾರಕ್ಕೆ ಎರಡು ಪಟ್ಟು ಸೌದಿ ಕಾಡ್ನಿಂದ ಪೊಟ್ಟಕ್ ತರ್ತೀನಿ. ಒಂದು ಪಟ್ಟಿಗೆ 80 ರೂಪಾಯಿ ಕೊಡ್ತಾರೆ ಮೂಗೂರ್ ಮಂಟೇಸ್ವಾಮಿ ಅವರು, ಧರ್ಮರಾಯರು. ನಾನು ಇದೇ ಮಾಲ್ಗೆ 100 ರೂಪಾಯಿ ಕೊಡ್ತೀನಿ. ಇನ್ಮೇಲೆ ಸೌದೆಯ ನಮ್ ಡಿಪಾಗೆ ಹಾಕು. ಆಗಕ್ಕಿಲ್ಲ ಸ್ವಾಮಿ. ಯಾಕೆ? ಇದು 10 ವರ್ಷದ ಮಾಮೂಲಿ ಐತಿ. ಈ ಕಾಡ್ ಮನ್ಸ ನಿಯತ್ ಕಾಸಗಲ್ಲ ಸ್ವಾಮಿ. ದಿಲ್ಲಿಗೆ ನಮ್ಗ ಅನ್ನ ಹಾಕೋ ದಣಿಯಾ ದಿಲ್ಲಿಗೆ ಬುಡುದಾರ್ನ. ಅಯ್ಯ 100 ರೂಪಾಯಿ ಕೊಡ್ತಾನಂತ. 100 ರೂಪಾಯಿ ತಗೋ ಪರಮಾತ್ಮ. ಪೂರಾ 80 ರೂಪಾಯಿ. ಬುದ್ಧಿಯಾರ, ಹಳೆ ಬಾಕಿನೂ 70 ರೂಪಾಯಿ ಬರ್ಬೇಕಲ್ರ. ಹಳೆ ಬಾಕಿ ಚುಕ್ತಾ ಮಾಡ್ಬೇಕು ಅನ್ನೋದು ಈ ಮಂಟೇಸ್ವಾಮಿ ಮಂಡೆಲು ಉಂಟು ಪರಮಾತ್ಮ. ಆದ್ರೆ ಕೈ ನಿಲುಕ್ತಾ ಇಲ್ವೇ ನೋಡು. ನನ್ನ ಹಳೆ ಬಾಕಿಗೆ ಅಂತ ಬೆಳಗಾಗ ಒಂದ್ ಗಿರಾಕಿ ಈ ಬೆಳ್ಳಿ ಕರ್ಟ ನನ್ನ ಕೈ ಕೊಟ್ಟೋಯ್ತು. ನಿನಗಾಗೊತ್ತು ಕೊಡ್ತಾ ಇದ್ದೀನಿ, ತಕೊಂಡೋಗು. ನನ್ನ ಹಳೆ ಬಾಕಿ ಪೂರಾ ವಜಾ. ಹಳೆ ಬಾಕಿ ಪೂರಾ ವಜಾ ಮಾಡಕ್ಕ ಇದು ಪೂರಾ ಬೆಳ್ಳಿ ಅಲ್ವಲ್ಲ ದಣೆ, ಬೇರ್ಕಿ ಐತಿ. ಅರ್ಧ ಬೆಳ್ಳಿ ಅರ್ಧ ಕಟ್ಗಿ, ಅದಕ್ಕ ಅರ್ಧ ಬಾಕಿ ವಜಾ ಮಾಡ್ಕೊಳ್ಳಿ. ಅಡ್ಬಿದೆ ಬುದ್ಧಿ ಅಡ್ಬಿದೆ. ಇವನು ಅಡ್ಡ ಬೀಳಲಿಲ್ಲ ಪರಮಾತ್ಮ. ಈ ಮೂಗೂರು ಮಂಟೇಸ್ವಾಮಿನ ಅಡ್ಡಡ್ಡ ನುಂಗ್ದ. ಗುಜ್ಜರ, ಇದು ಮಾರಿಗುಪ್ಪೆ ಭಂಡಾರಂಗಡಿ ಪಟ್ಟಿ. ಹೊಟ್ಟೆ ತಾಳ ಆಗ್ತೈತಿ, ಹೊಸಿ ಉಣ್ಕೊಂಡ್ ಬರ್ತೀನಿ. ಅಷ್ಟೊಳಗ ಸರಕ್ನೆಲ್ಲ ಬರೋಬರಿ ಬಂಡಿಗೆ ಹಾಕ್ಬಿಡ. ಇಂಗ್ಲಿಷ್ ನಾಗೆ ಟಸ್ ಪುಸ್ ಅಂತ ಬೈತವಳಿ, ನಂಗೇನ್ ತಿಳಿತೈತೆ. ಹೋಗೋ. ನಿಜ ನೋಡಿ ಟೈಕರ್ ಜಿ ಅಬ್ಬೆ, ನಿಜ ನೋಡಿ. ಬಿಡು ಕೌಸ್ತೇವ, ಅದೇ ಆಸೆ ಅದೇ ಕೊರಗು ನಿಂದು. ಹಳೆ ರೋಗ ಆಯ್ತಲ್ಲ ಕೌಸ್ತಿ. ಪೂನ ಗುರುವ, ಭೀಮ್ನಂತ ಮಗನ್ಗ ಪ್ರಾಯ ದಾಟ್ತಾ ಐತಿ ಈ ಪ್ರಪಂಚದಾಗ. ಅವನ್ಗ ಅಂತ ಒಂದೆಣ್ಣು ಇಲ್ವ ಗುರುವ? ಈ ಜನ್ಮಕ್ಕ ಸೊಸೆ ನೋಡೋ ಒಂದು ಪುಣ್ಯವು ಐತೋ ಇಲ್ವೋ ಗುರುವ? ತಾಯಿ ಕೂಟ ಮಾತಾಡೆ ಅಪ್ಪಣೆ ಕೊಟ್ಟಾನ, ತೋಡ ತಡ್ಕೋ. ಆತು ಆತು ಅಪ್ಪಣೆ ಆತು. ಗೆದ್ಬಿಟ್ಟ ಈ ಜಟಾಯಪ್ಪ, ನಿನ್ ನಾಸ ತೀರ್ತು ಕೌಸ್ತಿ ತೀರ್ತು. ಆ ತಾಯಿ ಏನಪ್ಪಣೆ ಕೊಟ್ಟಾಳ ಗುರುವ? ವತಾರ ಮೂರ್ ದಿಕ್ಕನಾಗ ಸೂರ್ಯನ್ ಮೂಡ್ತಿದ್ದಂಗ ಜಳಕ ಮಾಡ್ಕೊಂಡು ಪಡವಾ ಕಾಡ್ನಾಗಿರೋ ಗೆಜ್ಜೆ ಬರ್ತಾ ಹೋಗ. ಅಡ್ಡ ಬಿದ್ದು ಸೆರಗೊಡ್ಕೊಂಡು ಮನಸಾರ ತಾಯಿ ನೆನಿತಾ ಆ ಗೆಜ್ಜೆ ಮರಸುತ್ತಾ ಸುತ್ತಿ ನಿನ್ ಸಿರುಗೊಳಗೆ ಹೂ ಬಿಡಗಂಟ ಗೆಜ್ಜೆ ಹಾಕು. ಆಮೇಕೆ ಆ ಹೂವ ಕೊಂಡೋಗಿ ಹಳೆ ಗವ್ಯಾಗಿರೋ ಕಲ್ಲೂರುಪ್ಪ ನೆತ್ತಿ ಮೇಕ ಹಾಕಿ ತೋಡ ಜೇನು ಎರೆದು ಮತ್ತೆ ಅಡ್ಡ ಬಿದ್ದು ಬೇಡ್ಕೋವಾ. ಹಿಂಗೆ ಮುಂದಿನ ಹುಣ್ಮೆ ಕಾಣೋ ತನಕ ದಿನ ನಡ್ಕ. ತಾಯಿ ಅಪ್ಪಣೆ ಕೊಟ್ಟಾಳ, ನಿನ್ ಮಗ ಮಂಜಿಂಗೆ ಕೂಡ್ಕೆ ಆಯ್ತೈತಿ. ನಿನ್ ಮಾಡ ಒಪ್ಪು ಅಂತ ಸೊಸಿ ನಿಂಗ್ ಸಿಕ್ತಾಳ. ನೀನ್ ಮನಸ್ ಮಾಡ್ದ ಗುರುವ, ನನ್ ಮಗನಿಗ ಮದ್ವೆ ಆದಂಗ ನನಗ ಸೊಸೆ ಸಿಕ್ಕದಂಗ. ಈ ಕಾಡು ಗಡವನ್ಗೆ 10-6 ಬಾರಿ ಹೇಳಿದ್ದುಂಟು ಮಾರೇ, ಹೊತ್ತು ಬೀಳಕ್ ಮುಂಚೆ ಹಟ್ಟಿ ತಲುಪೋ. ಏನಾರ ವ್ಯತ್ಯಾಸ ಆಯ್ತು ಅಂದ್ರೆ ಈ ಭಂಡಾರಿ ಅಂಗಡಿ ಮುಂದೆ ಹಿಂಡು ಜನ ಕಾಯೋಂಗ್ ಆದಿತ್ ಮಾರಯ್ಯ ಅಂತ ನನ್ನ ಮಾತಿಗೆ ಬೆಲೆ ಎಲ್ಲುಂಟು? ಈಚೆಗೆ ಬಂದಾನ ಹೆಣ್ಮಕ್ಳೆಲ್ಲ ಮೋರೆ ಮುಚ್ಚಿಕೊಳ್ಳಿ. ನಾನು ಕೀಚಕ, ನೀನು ರಾಮದೇವ್ರ ಅದಿಯಾ? ಈ ಮೊರೆ ಎಲ್ಲ ಸೀತೆ ಸಾವಿತ್ರಿ ಅದಾರ, ಮುಚ್ಕೊಂಡ್ ಕೂತಿರ್ಲ ಬೋರ ಕಿಚ್ಚಬ್ಸ್ಬೇಡ. ಲೇ ಮಂಜ, ನೀ ಸುಮ್ಮನೆ ಇರ, ಅಮ್ಮಂಗ ಮಗನ ಕೈಲಿ ನಿಂಗೆ ಎಂತದ್ದು ಮಾತು? ನೀ ಇತ್ತವ ಪಟ್ಟಿದ ಬರ ಸರ್ಕಿಲ್ಲ ತಂದೇನು? ಬರೋಬರ ಐತಿ, ರೊಕ್ಕ ತಗೋ. ಮಂಜಾ ಮಂಜಾ, ಬಾಗ್ಲ ತೆಗೆದ್ ಬಿಟ್ಟು ಎಲ್ಲ ಹೋದ್ನೆ ಅವನು? ಏ ಮಂಜಾ,
ನಾನ್ ನಿನ್ ಹೆತ್ತವಳದಿನಿ ಕಣ, ಅವನ್ ಕೂಡ ಕಣ್ಣ ಮುಚ್ಚಲೆ ಆಡ್ತೇನ. ಬಾಗ್ಲಾಗ್ ಬಂದ್ ನಿಂತಿರೋ ಸುಖ ಉಣ್ಣೋಕ್ ಮೊದ್ಲ ತೋಡ ನೋವು ತಿನ್ಬೇಕ್ ಮಗ. ಸುಖ ನಮಗ ಈ ಜನ್ಮದಾಗ ಗುರುವ ಜಟಾಯಪ್ಪ ಅಪ್ಪಣೆ ಕೊಟ್ಟಾನ. ಏನ ನಿನಗೇಂತ ಒಂದು ಚಂದುಳ್ಳಿ ಚೆಲುವಿನ ಶಿವ ಸೃಷ್ಟಿ ಮಾಡಾನ? ಓ ಮರ್ತ್ ಬಿಟ್ಟವ್ ಪೋಡ್ ಮಂದಿ ನನ್ನ ಕೀಚಕನಾಗ್ ಮಾಡೆ ಊರಾಚೆ ತಳ್ಳಿದ್ದ, ಅದ್ ಯಾವ ನನಗೆ ಹೆಣ್ ಕೊಟ್ಟಾನ? ಆ ಶಿವ ಕೊಡ್ತಾನ ನಿನಗೆ ಅಂತ ಗೊಂಬಿ ಅಂಗಿರೋ ಎಣ್ಣ ಗವಿಲಿರೋ ಕಲ್ಲೂರಪ್ಪ ಕೊಟ್ಟಾನ? ಐ ಐ ಕನ್ಸ್ ಕಾಣ್ಬೇಡವು, ಗವಿಯಾಗಿರೋ ಒಂದೊಂದ್ ಕಲ್ಗುಂಡೇನು ಪ್ರಾಯಕ್ ಬಂದಿರೋ ಒಂದೊಂದ್ ಹೆಣ್ ಕೊಡಂಗಿದ್ರೆ ಮೀಸೆ ಬಂದಿರೋ ಗಂಡ್ಸಿರೆಲ್ಲ ಕೃಷ್ಣ ಪರಮಾತ್ಮನ್ ತರ 16,000 ಎಂಟಿರ್ ಕಟ್ಕೊತಿದ್ರು. ಶಾರಿ ಆ ಕತಿ ಆ ಬಿಡ, ದೇವ್ರ ನೆತ್ತಿ ಮೇಕೆ ಜೇನ್ ಎರಿಯಕ್ಕೆ ಒಂದು ಬೆಳ್ಳಿ ಬಟ್ಲ್ ಕೇಳ್ತಿದ್ದೆಲ್ಲ ತಂದಿ ಕವನಿ ತಗ. ನೀ ಏನಾರ ಅನ್ನು ಮಗ, ಗುರುವ ಜಟಾಯಪ್ಪನ್ ಮಾತ ಸುಳ್ಳಾಕಿಲ್ಲ. ಇವತ್ತ ಬೆಳ್ಳಿ ಬಟ್ಲು ಬಂತು, ಹುಣ್ಮಿ ಒತ್ಗ ಬೆಳ್ಳಿ ಗೊಂಬೆ ಅಂತ ಸೊಸಿ ಬತ್ತಾಳ. ಏನ್ ನನ್ ಬಂಗಾರ, ಅಳ್ಬೇಡಮ್ಮ ಅಳ್ಬೇಡ. ಮಲತಾಯಿ ಅವಳು ನಿನ್ನ ಮನೆಯಿಂದ ಆಚೆ ತಳ್ಬಿಟ್ಲು ಅಂತ ಹಡದಪ್ಪ, ನಾನು ನಿನ್ನ ಕಾಡ್ ಪಾಲಾಗ್ಬಿಡ್ತೀನೇನಮ್ಮ. ಅಳ್ಬೇಡಮ್ಮ ಅಳ್ಬೇಡ, ನಡೀಮ್ಮ ಅವಳಿಗೆ. ಈಗ ಗಂಡ್ಸೆ ಸಮಾಚಾರ, ಈ ಮನೇಲಿ ಅಪ್ಪ ಮಗಳು ಜೋಡಿ ಅಂತ ನನಗೆ ಗೊತ್ತಿರ್ಲಿಲ್ಲ. ಇನ್ನೊಂದು ಕ್ಷಣ ನಾನು ಈ ಮನೇಲಿ ಇರೋದಿಲ್ಲ. ನೋಡೆ ನನ್ ಮಾತ್ ಕೇಳೆ, ನನ್ ಮಾತ್ ಕೇಳೆ ನೋಡೆ. ಆತುರದಲ್ಲಿ ಕುಯ್ಕೊಂಡ್ ಮೂಗ್ನ ಆಮೇಲೆ ಅಂಟ್ಸೋಕ್ ಆಗೋದಿಲ್ಲ. ಈಗ ನಿನ್ಗೇನಾಗ್ಬೇಕೆ, ಅವಳನ್ನ ಮನೆಯಿಂದ ಆಚೆ ಕಳ್ಸ್ಬೇಕು ಅಷ್ಟೇ ತಾನೆ. ನನಗೆ ಮೂರೇ ಮುರುಸ ಅವಕಾಶ ಕೊಡು, ಆಮೇಲೆ ಕಳ್ಸ್ಬಿಡ್ತೀನಿ ಅವಳನ್ನ. ಅಷ್ಟೇ ಅಲ್ಲ, ನನ್ ಬಂಗಾರದಂತ ಹೆಂಡತಿ ಕುತ್ತಿಗೆಗೆ ಎರಡೆಳೆ ಚಿನ್ನ ಸರನು ಮಾಡ್ಸಾಕ್ತೀನಿ. ನನ್ನ ಕುರಿ ಮರಿಗೆ ಯಾವಾಗ ಬಂತು ಈ ನರಿ ಬುದ್ಧಿ? ಪಂಚಾಂಗ ತಗೊಂಡು ಒತ್ತು ಗೊತ್ತು ಬೇಗ ಪತ್ತೆ ಹಚ್ಚಿ. ಅಳಿಯಂದ್ರು ತುಂಬಾ ಆತುರವಾಗಿದ್ದಾರೆ, ಈ ವಾರದೊಳಗೆ ಒಂದ್ ಲಗ್ನ ನೋಡಿ ಹೇಳಿ. ಆಯ್ತಮ್ಮ ಆಯ್ತು. ಹೆಣ್ಣಿನ ಹೆಸರು ರೂಪಿಣಿ, ಗಂಡಿನ ಹೆಸರು ಮೂಗೂರು ಮಂಟೇಸ್ವಾಮಿ. ರಾಶಿ ಕೂಟ, ವರ್ಷ ಕೂಟ, ದಿನ ಕೂಟ, ಗಣ ಕೂಟ, ಸಕಾಲ ಕೂಟಗಳು ಭವ್ಯವಾಗಿದೆ. ಇದು ಕೊಟ್ಟ ಮೇಲೆ ಎಲ್ಲಾ ಕೂಟವು ಭವ್ಯವಾಗೇ ಇರಬೇಕು. ಆದಷ್ಟು ಒಳ್ಳೆ ಮುಹೂರ್ತ ಯಾವತ್ತಿದೆ ಬೇಗ ನೋಡಿ ಹೇಳಿ ಪರಮಾತ್ಮ. ಆಯ್ತು, ಇನ್ ಮೂರೇ ದಿನ, ಅಷ್ಟಮಿ, ಮಂಗಳವಾರ, ಅಮಾವಾಸ್ಯೆ, ಮಧ್ಯಾಹ್ನ 12 ರಿಂದ 1 ರ ಒಳಗೆ
ಮುಹೂರ್ತೋಸ್ತು ಸುಮಹೂರ್ತೋಸ್ತು 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 ನಂಜುಂಡಪ್ಪನವ್ರೆ ಮುಹೂರ್ತ ಮೀರ್ತಾ ಇದೆ ಎಲ್ಲಿ ಮದುಮಗಳು ಹುಡುಗಿನ ಬೇಗ ಕರ್ಕೊಂಬನ್ರಿ ಟಟಪ್ ಹೆಣ್ಣಿಗೆ 18 ವರ್ಷ ತುಂಬೋಕ್ ಮುಂಚೆ ಮದುವೆ ಆಗೋದು ಮದುವೆ ಮಾಡೋದು ಎರಡೂ ಕಾನೂನಿಗೆ ವಿರುದ್ಧ ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ ಸಂಸಾರ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರೋ ಹುಡುಗಿನ ಮದುವೆ ಹೆಸರಿನಲ್ಲಿ ಮಾರಾಟ ಮಾಡ್ತಾ ಇದ್ದೀರಾ ಇದಕ್ಕೆ ಶಿಕ್ಷೆ ಏನು ಅಂತ ಗೊತ್ತಾ ಇವ್ರು ಮೂವರ್ನ ಹೇಳ್ಕೊಂಡೋಗಿ ಲಾಕಪ್ ನ ಲಾಕು ಕಡೆಯ ಅಮ್ಮ ಅಂಜಲಿ ಅತ್ತಮ್ಮ ನನ್ನ ಅಡ ನುಂಗ್ಬಿಟ್ಟಲ್ಲಮ್ಮ ಊರಿನ ಪಕ್ಕದಲ್ಲಿ ಕಾಡಿದೆಯಲ್ಲ ಹೋಗಿ ಹುಲಿ ಬಾಯಲ್ಲಿ ಬೀಳು ಜೀವನೇ ಒತ್ತೆ ಇಟ್ಟು ಬೇಡ್ಕೊಂಡಿದ್ನಿ ಗುರು ಅಪ್ಪಣೆ ಕೊಟ್ಬಿಟ್ಟಾನ ಅದಕ್ಕ ನಾನು ಮಾಡಿನ ಬೆಳಕು ಅಂತ ಈ ಸ್ವಾಮಿ ನಿನ್ನಿಲ್ಲಿ ಕರ್ತಂದಾನ ಬಾ ತಾಯಿ ಬಾ ನನ್ನವ್ವ
ಹೆಸ್ರ? ರೂಪಿಣಿ. ರೂಪಿಣಿ, ರೂಪಕ್ ತಕ್ಕಂಗ ಹೆಸ್ರ. ನಡಿಯವ ಮಾಡ್ಗೆ. ಮಂಜಾ ಬಂದ್ಯಾವ ಬಾಬಾ, ಯಾಕ ತಡ? ಹೊಟ್ಟೆ ತಾಳ ಆಗ್ತೈತಿ. ಬಿರ್ನ ಬಿರ್ನ ಕೈ ತೊಳ್ಕ. ಮೊದ್ಲ ಈ ಪಾಯ್ಸ ಕುಡಿ. ಪಾಯ್ಸನ ಇಂದೇನ್ ಈಸೇಸ ಪಾಯ್ಸ ಕಾಯಿಸಿದ್ದಿ? ನಮ್ ಭಾಗ್ಯದ ಬಾಗಿಲು ತೆರೀತಾ ಮಗನ, ನನಗ್ ಸೊಸಿ ಸಿಕ್ಕಿದ್ಲ. ಸೊಸಿ? ಹ್ಮ್. ನಿನ್ ಕೂಡ ಬಾಳ್ ಮಾಡೋ ಎಣ್ಣ ನನ್ ಮಾಡಕ್ ಬಂದ್ಬಿಟ್ಲ ಮಗನ, ಬಂದ್ಬಿಟ್ಲ. ದಿನ ಬೆಳಗ ಆದ್ರ ಅದೇ ಕಾನ್ಸು ನಿಂಗ. ಇವತ್ತು ಚಿಡ್ದೇ ಬಿಡ್ತು ಬಿಡು. ಏನಂದಿಯಪ್ಪ, ಹಾಡದವನಿಗ ಹುಚ್ಚಿಡ್ದೈತಿ ಅನ್ನಕ್ಕ ಎಷ್ಟೈತಾ ನಿನ್ ಕೆಚ್ಚ? ಅವ ನಕ್ಸರ ಮಾಡ್ಬೇಡವ್ವ. ಅವ ಪೋರ್ಡ್ ಮಂದಿ ಕಣ್ಣಾಗ ನಾನು ಕೆಟ್ಟ ಮನ್ಸಾದೀನಿ. ನನ್ನ ಕೂಟ ಬಾಳ್ವೆ ಮಾಡಕ್ಕ ಯಾವ ಅವ ಅಪ್ಪ ಒಪ್ಪಿ ಅನ್ಕೊಟ್ಟಾರ? ನೀನ್ ಹೇಳು ಮತ ಮನಸ ಮನಸ್ಸನಿಗ ಏನ್ ಕೊಟ್ರು ಅವಂದೇ ಒಂದು ಪಟ್ಟಿರ್ತೈತಿ. ಕೊಟ್ಟಿದ್ರು ಕೂಟ ಒಂದು ಕಟ್ಟು ಇರ್ತೈತಿ ಮಗ. ಆದ್ಯಾವ್ರು ಮನಸ್ ಮಾಡ್ ಕೊಟ್ಟ ಅಂದ್ರ ಗಗನ್ದಾಗಿರೋ ಚಂದ್ರಮನ್ನೆ ಕಿತ್ತು ಉಡೀಲ್ ಹಾಕ್ಯಾನ. ಈಗ ನಿಂಗ ನಿನ್ ಅವ್ವನ ಮಾತ್ನಾಗ ನಂಬಿಕೆ ಬರಕಿಲ್ಲ. ಸಂಜೆ ಮುಂದೆ ಮಾಡಕ್ ಬರ್ತೀಯಲ್ಲ ಮಗ, ಆಗ ನೋಡ ಆದ್ಯಾವ್ರು ಕೊಟ್ಟ ವಾರ ನಿಜ ಆಯ್ತೋ ಇಲ್ಲೋ ಅಂತ. ಮೊದಲ ಪಾಯಸ ಕುಡಿ, ಉಣ್ಣ ಕಿಕ್ತೀನಿ. ನನ್ ಮಗ ನೋಡಕ್ ಭೀಮ್ನಂಗಿದ್ರು ಎತ್ತದವ್ರ ಕೈಲಿ ಎಳೆ ಮಗ ಕಣವ. ಮೈ ಮೇ ಹಾಕೊಂತ ಕೊಚ್ಚೋ ಕಡ್ಜಾನು ಹೊಡ್ದವನಲ್ಲ, ತಂಗೇ ಹೊಡ್ತಾ ಬಿದ್ರು. ಹಾಡಾಡ್ಕೋತ ಆಡ್ಕೊಳ್ಳೋ ಕಾಡಿನ ಹಕ್ಕಿ ಕಣವ. ಏನು ನಿಮ್ ಮಗನ್ಗೆ ಹಾಡಕ್ಕೂ ಬರುತ್ತಾ? ನನ್ನ ಕೂಡಿ ಬಾಳ ಮಾಡಕ ಮಾಡಾಗ ಸೊಸಿ ಅದಳಂದಲ್ಲ ಎಲ್ಲ ಒಳಗದಳ, ಹೋಗ್ ನೋಡ. ದೇವ್ರು ಕೊಟ್ಟು ಸೊಸಿ ಅದು ದ್ಯಾವ ಲೋಕದ ಪಾರಿಜಾತ ಮಗ. ಅಲ್ಲ ಕಣವ್ವ, ಬೆಳ್ಳಾಗಿ ಇಟ್ಕೊಳ್ಳೋ ಉಂಗ್ರ ನಡಿಗ್ ಒಡ್ಯಾಣ ಆಯ್ತದ ಈ ಹಸು ಮಗ ನಿಂಗೆ ಸೊಸಿ. ಐ ಐ ಐ, ಇಂಥದೆಲ್ಲ ನಿಂಗೆ ಗೊತ್ತಾಯ್ತದೆ ಮಗ. ಇವತ್ತು ಹಸು ಮಗ ಮಲ್ಲಿಗೆ ಮೊಗ್ಗನಂಗ ಅವಳ ಇದ ಇದ ಅನ್ನಷ್ಟ್ರಾಗ ಅರಳಿ ತಾವ್ರೆ ಕಮಲ್ದಂಗ ಆಗ್ತಾಳೆ ಜರ್ಗ. ನೋಡಿ ಅಮ್ಮಂಜ, ಕಾಳ್ನ ಕುಂತ್ಕೊಂಡು ಬರೋ ಎಂಟಿ ಬಗ್ಗೆ ಏನೆಲ್ಲ ಕಳಿಸಿಕೊಂಡೆ. ಈಗ ಟೆಣ್ಣಾಗೆ ಸಿನಿಮಾ ಹೆಂಗದೆ? ಐ ಐ ಅಜ್ಜಿ ಅಜ್ಜಿ. ಏ ಮಂಜ, ಮೊದ್ಲೇ ಮಲ್ದ್ ಮರಿಯಂಗ ಎದುರು ಕುಂತಾಯ್ತಾ ಹೆಣ್ಣು? ಹಂಗ ಎದುರ್ಸೋದು? ಅವ್ವ ಇಂಥ ಕೂಸ್ನ ನಾವು ಮಾಡಂಗ್ ಮಡ್ಕಂಡ್ರೆ ಕುಟ ಕುಡಿಯ ಗಿಣಿ ಮರಿನ ಕಟ್ಕ ಪಂಜರದಾಗ ಕೂಡಾಕ್ದಂಗ ಆಗ್ತೈತಿ. ರೂಪಿಣಿ ನಿಂತ್ಕೋವಾ. ಿದಾ
ಫೆಲೋ, ನಾನ್ ರುಚಿ ನೋಡಕ್ ಮೊದ್ಲೆ ಬಾಟ್ಲ್ ಎಂಜಲ್ ಮಾಡ್ಬಿಟ್ಟಿಯಲ್ಲ. ಹೆಣ್ಣಿನ ತುಟಿಗೂ ಹೆಂಡದ್ ಬಾಟ್ಲಿಗೂ ಎಂಜಲು ಕಟ್ಟಿಲ್ಲ ಅಂತ ಅವತ್ ನೀವೇ ಅಪ್ಪಣೆ ಕೊಡ್ಸಿದ್ರಲ್ಲ ಸರ್. ಅದು ಏ ಒಂದಾಗ ಎರಡು ಪೆಗ್ ಬಿದ್ದ ಮೇಲೆ ಕಾಣೋ. ಎಲೆ ಎಲೆ ಸರ್, ನಿಮ್ ಕಣ್ ತಪ್ಸಿ ಕದ್ದು ಸೀಲುಡಿಯೋ ಬುದ್ಧಿ ಈ ಅವಳಿ ಜವಳಿಗಂತೂ ಇಲ್ಲ ಸರ್. ಹಾಕು ಒಂದ್ ಬಡ್ಡಿ ಮಗನ್ ಸ್ಕಾಚ್ ಸ್ಕಾಚ್. ಹುಣ್ಣಿಮೆ ಹೋಗಿ ಅಮಾವಾಸ್ಯೆ ಬರ್ತಾ ಇದೆ, ಎಲ್ಲೋ ಕುಡಿಯೋ. ಬಂದೇ ನನ್ ನೋಡಿಯ. ಯಾಕೋ ತಡ? ಪ್ರತಿ ಹುಣ್ಣಿಮೆಗೂ ತಮಗ್ ತರಾವರಿ ಹೆಣ್ಣು ಬೇಕು, ಅದಕ್ಕೆ ಒಸಿ ತಡ ಆಯ್ತು ಒಡಿಯ. ಎಲ್ಲಿದ್ದಾಳೆ? ಮಾಮೂಲಿ ಜಾಗದಲ್ಲಿ ಒಡಿಯ. ಮಂಟೈ ಸ್ವಾಮಿ ಅವರಿಗೆ ಕೈ ಕಾಲಿಗೆ ಬೇಡಿ ಹಾಕಿ ಲಾಕಪ್ ನಲ್ಲಿ ಹಾಕಿದ್ದಾರೆ. ಯಾಕ? ಯಾಕೆ ಅಂದ್ರೆ ನಿಂಬೆ ಹಣ್ಣಂತ ಒಂದು ಹುಡುಗಿನ ಖರೀದಿ ಮಾಡಿದ್ದಕ್ಕೆ. ಈಗ ಈ ಡಿಪೋನೆಲ್ಲ ನಡೆಸ್ತಾ ಇರೋದು ನಾನೇ. ನೀನು ದೊಡ್ಡ ನಿಯತ್ತಿನ ಮನುಷ್ಯ ಅಂತ ಹೇಳಿದ್ದಲ್ಲ, ಈಗ ಈ ಮಾಲ್ನ ನೀನೇನ್ ಮಾಡ್ತೀಯ? ಅವತ್ತು 100 ರೂಪಾಯಿ ಕೊಡ್ತೀನಿ ಅಂತ ನೀನೇ ಹೇಳ್ದಲ್ಲ ಸ್ವಾಮಿ. ತಗ ಆವತ್ತು 100, ಇವತ್ತು 50. ಐ 50 ಬಾರಿ ಕಡಿಮೆ ಆಗ್ತೈತಿ ಸ್ವಾಮಿ. ಆ ಮಂಟೆ ಸ್ವಾಮಿ ಕೊಟ್ಟಂಗೆ 80 ಕೊಟ್ಬಿಡು. ಇವತ್ತು ನೀನಾಗ ನನ್ ಕಾಂಪೌಂಡ್ ಬಂದಿದೀಯ, ನಾನ್ ಕೊಟ್ಟಷ್ಟು ನೀನ್ ತಗೋಬೇಕು. ಈ ಊರ್ನಾಗೆ ನೀನೊಬ್ಬನೇನ ಸೌದಿ ಖರೀದಿ ಮಾಡೋಣ? ಸಾನೆ ಮಂದಿ ಅವರೇ ಮಾರ್ಕತಿನ್ ಬಿಡ. ಐ ನಿಲ್ಲ, 100 ಕೆರೆ ನೀರ್ ಕುಡ್ದಿರೋ ಈ ನೀನ್ ಕಂಠಪ್ಪನ್ ಕಾಂಪೌಂಡ್ ಒಳಗ್ ಬಂದು ಮಾಲು ನಾನಾ ಕೊಟ್ರೆ ಉಂಟು, ಇಲ್ದೆ ಹೋದ್ರೆ ಇಲ್ಲ. 1000 ದಿಮ್ಮಿ ಹೊಡೆದಿರೋ ತೋಳಿದು ನನ್ ಕಟ್ಟಿಗೆ ನಾನು ವಾಪಸ್ ತಗೊಂಡ್ ಹೋಯ್ತೀನಿ. ಅದ್ ಹೆಂಗ್ ತಡಿತೀಯೋ ಈ ಕಾಡ್ ಮನ್ಸ ನೋಡ್ತಾನೆ. ಏನು ನೋಡ್ತೀಯ? ಏಯ್, ಈ ಕಾಡ್ ಮನುಷ್ಯನ್ಗ್ ಒಂದ್ ನಯಾ ಪೈಸ ಸಿಕ್ತಂಗೆ ಸೌದೆ ಎಲ್ಲ ಒಳಗಾಕ್ರ. ಮೈ ಮೇ ಕಣಜ ಕುಂತ್ ಕಚ್ಚಿದ್ರು ಹೊಡೆದಿರೋ ಮಗ ನಾನು. ಈ ನಾಡ್ ಜನ ಈ ಕಾಡ್ ಮನ್ಸನ್ ಮೈ ಮೇಗ್ ಬಿದ್ದ ಕೆಣಕದ್ರೆ ಬುಟ್ಟೆನ ಬಂದ್ರ ನನ್ನ ಮಕ್ಕಳ. ಇನ್ನೂರು ಕೊಡ್ತೀನಿ. ಇನ್ನೂರು ನಾನ ನಿಯತ್ತಿನ ಕಾಡ ಮನ್ಸ, ನಾ ಕೇಳಿದ 100 ಅಷ್ಟೇ ಕೊಡ ಸಾಕ. ಕೊಡ್ತೀನಿ.
ತಾಯಿ. ಹೌದಜ್ಜಿ, ನಾನು ಓದಿದ ಸ್ಕೂಲಲ್ಲಿ ಖೋಖೋ ಆಟದಲ್ಲಿ ಗೆದ್ದಿದ್ದು. ಇದಿಲ್ಲಿಗೆ ಹೇಗ್ ಬಂತು? ಕಲ್ಲೂರಪ್ಪನಿಗೆ ಜೇನೇರಿಯಕ್ಕೆ ಅಂತ ನಮ್ಮ ಮಂಜ ಪೊಟ್ನದಿಂದ ತಂದಿದ್ದು ಕಣವ್ವ. ನೋಡ್ದ, ಅವನು ಏನ್ ಕಮ್ಮಿ ಇಲ್ಲ. ನೀ ಬರಕ್ ಮುಂಚೆನ ನಿನ್ ಬೆಳ್ಳಿ ಬಟ್ಲು ತಂದು ಮಾಡಾಗ್ ಮಡ್ಗವನಲ್ಲ. ಇದಕ್ಕೆ ಮಗ ಋಣ ಅನ್ನೋದು ನಮಗ ಗೊತ್ತಿಲ್ದ. ಆ ಶಿವ ಹಾಕಿರೋ ನಂಟಿನ ಗಂಟು ಕಣವ್ವ. ನಿನಗೆ ಎಂತದ್ದು ಬೇಕು ಅಂತ ನನಗೆ ಗೊತ್ತುಂಟು. ನನಗೆ ಎಂತದ್ದು ಬೇಕು ಅಂತ ನಿನಗೆ ಗೊತ್ತುಂಟಲ್ಲವೋ. ಹಾಯ್, ಸತ್ಯ ಹೇಳ್ತೇನೆ, ನಿನ್ನಲ್ಲಿ ನೋಡಲಿಕ್ಕೆ ಎಂತದೋ ವಿಶೇಷ ಗಮ್ಮತ್ತುಂಟು. ಮೆತ್ತಗೆ ಮಾತಾಡು, ಒಳಗ ಅಮ್ಮವ್ರು ಕೇಳಿದ್ರ ನಿನ್ ಜೀವ ಕಿಮ್ಮತ್ ತುಳಿಯಕ್ಕಿಲ್ಲ. ಓಯ್, ಒಂದೇ ಒಂದ್ ಗಂಟೆ ನೀ ಸಿಕ್ಕಿದ್ರೆ ಒಂಟಿ ಸಾಯೋವರೆಗೂ ತಾಂಬೂಲ ಗ್ಯಾರಂಟಿ. ಜವಳಿ, ಒಂದ್ ಐಡಿಯಾ. ಏನು? ಹೇಗೂ ಇವತ್ತು ಡ್ಯೂಟಿಗೆ ಚಕ್ಕರ್ ಹಾಕಿದೀವಿ, ಇಬ್ರು ಸೇರಿ ಕೆರೆಗೆ ಹೋಗಿ ಮೀನ್ ಹಿಡಿಯೋಣವಾ? ಮೀನು? ಒಳ್ಳೆ ಐಡಿಯಾ, ನಾನು ಈಗಲೇ ರೆಡಿ. ಹಾಗಾದ್ರೆ ಬಂಗ್ಲೆಗೆ ಹೋಗಿ ನೀನು ಗಾಳಿ ಎತ್ಕೊಂಬಂದ್ಬಿಡು, ನಾನು ಕೆರೆ ದಡದಾಗೆ ಎರೆಹುಳ ಹಿಡಿತಾ ಇರ್ತೀನಿ. ನೀನು ಎರೆಹುಳ ಹಿಡಿತಾನೆ ಇರು, ನಾ ಸಮಯ ನೋಡಿ ಮೀನೇ ಬುಟ್ಟಿ ಹಾಕೊಂಬಿಡ್ತೀನಿ. ನಿಮ್ಮಿಬ್ರು ಮೇಗ ಒಂದೇ ಸಮ ಪ್ರೀತಿ. ಗಾಬರಿ ಮಾಡ್ಕೊಂಬೇಡಿ, ನಿಮ್ಮಿಬ್ರಾಗ ಯಾರ್ ಮೊದ್ಲು ನಮ್ಮಪ್ಪ ಮುರುವನ್ ಒಪ್ಪಿಸ್ಕೊಂತೀರೋ ಅವನೇ ನನ್ ಗಂಡ. ಈ ಕಾಡ್ನಲ್ಲಿ ನೀವು ನಿಮ್ ಮಗ ಹೀಗ್ ಒಂಟಿಯಾಗಿದ್ದೀರಲ್ಲ ಅಜ್ಜಿ, ನಿಮಗ್ ಬಂಧು ಬಳಗ ನೆಂಟ್ರೆಸ್ಟ್ರು ಯಾರು ಇಲ್ವಾ? ಯಾರು ಯಾಕಿಲ್ಲ ಮಗ, ಎಲ್ಲ ಆಧಾರ ಹೊಟ್ಟೆ ಕಿಚ್ಚಿನ ಮಂದಿ. ಶ್ರೀರಾಮನಂತ ನನ್ನ ಮಗನಗ ಕೇಚ್ಕ ಅಂತ ಹೆಸರು ಕಟ್ಟಿ ಕುಲದಿಂದ ಹೊರಗಾಕ್ಯಾರ. ಅದೊಂದ್ ದೊಡ್ಡ ಕಥೆನೇ ಐತಿ ಮಗ. ನೀ ದೊಡ್ಡವಳಾದ್ಮ್ಯಾಕ ಮಂಜನ್ನೇ ಕೇಳ, ಎಲ್ಲ ಗೊತ್ತಾಯ್ತೈತಿ. ಅಜ್ಜಿ, ನಾನ್ ನಿಮ್ ಮಗನ ಏನಂತ ಕರೀಲಿ? ನಿನ್ನಂತ ಬುದ್ಧಿವಂತ ಹೆಣ್ಗ ಅದ್ನು ನಾನ್ ಹೇಳ್ಕಡ್ಬೇಕಾ? ಮಾವ ಅನ್ನು, ಬಾವ ಅನ್ನು, ನಿನ್ ಇಷ್ಟ ಆದಂಗ್ ಕರಿಯವ. ಏನ್ ಮಗ? ಈ ಬಳ್ಳೆ ಚಿತ್ತಾರ ಯಾರ್ದವ ಕೈವಾಡ? ಮತ್ತಾರ್ ಬರೀತಾರ ಮಗನ? ಯಾವ ಕನ್ನಿ ಬಂದಾಳಲ್ಲ ಇವತ್ತು, ನೀ ಉಣ್ಣೋ ಊಟನೂ ಅವಳ ಕೈಯಿಂದ ಆಯ್ತಿ. ರೂಪಿಣಿ, ಏನಜ್ಜಿ? ಮಂಜನ್ ಕೈಗ ನೀರ್ ತಕ್ಕಂಬಾವ. ಆಯ್ತಜ್ಜಿ. ಸಸಿ ಬಂದ ಮೇಲೆ ಅವ್ವ ಎಮ್ಮಿಗೆ ಉಲ್ಲಾಕದನ್ನೇ ಮರ್ತು ಬಿಟ್ಲು. ಎಮ್ಮಿ ಎಮ್ಮಿ ಬಾ. ಈ ಪಟ್ಟದ ಪುಟ್ಗಿಣಿಗೆ ನಮ್ ಕಾಡ ಮಾಡ ಹೋಗೈತಾ? ಇನ್ನೇನ್ ಎದ್ರಕೋಬೇಡ, ನಿನ್ಗಿಷ್ಟ ಬಂದಷ್ಟು ಕಾಲ ನಮ್ಮ ಮಣ್ಣಾಗಿರೋ ಈ ಮಂಜನ್ ಒಳ್ಳ ಉಸಿರ ಗಂಟ ನೀನು ಕೂದ್ಲು ಕೊಂಕಾಗಿಲ್ಲ ಗೊತ್ತಾ? ಥ್ಯಾಂಕ್ಸ್ ಮಾವ. ಥ್ಯಾಂಕ್ ಮಾಮ. ನಾನ ಬಂದಾಗ ಬೆದರಿದ ಉಳ್ಳೆ ಹಂಗಿದ್ಲು, ಈಗ ಎಲ್ಲಿಂದ ಬಂತು ಇಷ್ಟೊಂದ್ ಚಮಕ? ಇದು ನಮ್ಮ ಮಾವನ್ ತಯಾರಿ ಐತಿ. ಏನ್ ಮಗ? ನಿಂಗ ಹೆಂಗ ಒಸಿ ಬಟ್ಟಿ ತಂದವನಿ ಒಪ್ತೈತ ನೋಡ್ಕ. ಸರಿಯಾಗಿ ಇದೆಯಲ್ಲ ಅಜ್ಜಿ, ಮಾವಂಗೆ ನನ್ನ ಅಳ್ತೆ ಹೇಗ್ ಗೊತ್ತಾಯ್ತು? ಇದಕ್ಕೇನು ಓದು ಬರ ಕಲಿಬೇಕಾ? ನಿನ್ನಷ್ಟೇ ಒಂದು ಪುಟ್ಟ ಹುಡುಗಿನ ತೋರಿಸಿ ಇದ್ರ ಅಳತೆ ಆಗ ನಾಲ್ಕು ದ್ರೋಸು ಕೊಡು ಅಂತ ಕೇಳ್ದೆ, ಕೊಟ್ಟ ತಂದೆ. ನೋಡ್ದಯ್ಯವ ನನ್ನ ಮಗ ಎಂತ ಚಾಲಕ ಅದನ. ಅವ ಹೋಯ್ತಾ ಬರ್ತಾ ಆ ರರ್ದಾರಿ ಬಂಡಿ ಹೇಳ್ದವನಿ ಹೊಟ್ಟೆ ತಾಳ ಆಗ್ತೈತೆ. ಒಸಿ ಉಣ್ಣ ಕೆಡು, ಉಂಡು ಬಿದ್ದ ಅಂದ್ರೆ ಬೆಳಗ್ಗೆ ಹೇಳೋದ ಅಬ್ರನ್ನೇ. ಆಯ್ತು ಮಗ. ಏ, ದಿನ ಮುಂಜಾನೆದ್ದು ಕೆಲ್ಸಕ್ ಹೋಯ್ತಿದ್ದ, ಇವತ್ತೇನಿನ್ನು ಗೊರ್ಕೆ ಹೊಡಿತಾವನಲ್ಲ. ಲೇ ಮಂಜ, ಬಿರ್ನಿ ಹೇಳ.
ಯಾಕೆ ಮಂಜ ಅಂಗೋಳಾಯ್ಕೊಂತೀಯ? ಬುಟ್ಬಿಡು ಮಗ, ಬುಟ್ಬಿಡು. ಅಜ್ಜಿ ಸಾರಿ ಮಾವ, ನಿಂಗ್ ಗುಡ್ ಮಾರ್ನಿಂಗ್ ಹೇಳ್ಬೇಕು ಅಂತ ಎಷ್ಟು ತಿಂದ ಕಾಯ್ತಾ ಇದ್ದೆ ಗೊತ್ತಾ? ನೀ ಹೇಳೇ ಇಲ್ಲ, ಅದಕ್ಕೆ ನೀರ್ ಹುಯ್ದು ಎಬ್ಸಿದ್ದು. ಗುಡ್ ಮಾರ್ನಿಂಗ್ ಟಾಂಕ್ ಮಾವ, ನನಗೆ ಟ್ಯಾಂಕ್ ಅಂತ ಹೇಳ್ಕೊಟ್ಟೆ. ಮತ್ತಿನ್ನೇನು ಹೇಳ್ಕೊಟ್ಟಿ? ಕೊಳೆ ನೀನೇ ಇಟ್ಕೋ ಈ ಇಂಗ್ಲೀಷು ಬಂಗ್ಲೀಷ್ ಎಲ್ಲ, ಈ ಕಾಡ್ಕೊಳಂಗೆ ಆಗ್ಬೇಕಾಗೈತಿ. ನನ್ ಜೀವಮಾನದಾಗ ನಂಗೆ ಕನ್ಸು ಬಿತ್ತು ಜಾಪ್ತಿನೇ ಇಲ್ಲ. ನೆನ್ನೆ ಯಾಕೆ ಬಿತ್ತು? ಅದು ಅವ್ವ ಹೇಳಿದ ಸೊಸಿ ಮೇಕೆ ಯಾಕೆ ಬಿತ್ತು? ಯಾಕೆ ಬಿತ್ತು ಬಿತ್ತು? ಹೋಗ್ಬಿಟ್ಟ ಮಗ. ಅವ ನಾ ಒಂಟೆ ಆಗ್ಲೇ ಹೇಳದ್ನಲ್ಲ ಮಗ, ಹೋಗ್ಬಿಟ್ ಬಾ ಅಂತ. ಒಂಟೆ 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 ಒಂಟೆ. ಏನೋ ಮಂಜ ಬುದ್ಧಿ, ವ್ಯಾಪಾರ ಏವಂತಾನೆ? ತಮ್ ದಯದಿಂದ ಹೊಟ್ಟೆ ತುಂಬತೈತೆ ಬುದ್ಧಿ. ಹಾ, ಹೊಟ್ಟೆಗೆ ಹೆಚ್ಚಾದ್ರೆ ವಾಕರ್ಕೆ ಬರುತ್ತೆ, ಹುಷಾರ್. ಕೋಪ ಮಾಡ್ಕೋಬೇಡಿ ಬುದ್ಧಿ ಅವ್ರ, ತಮ್ಮ ಮಾಮೂಲಿನ ಚೀಲ್ದಾಗೆ ಮಾಡ್ಕೊಂಡಿವ್ನಿ. ಸ್ಟೂಪಿಡ್, ಈ ಫಾರೆಸ್ಟ್ ಆಫೀಸರ್ ಜವರಾಯ ಹೋಗಿ ಹೋಗಿ ನಿನ್ನಂತ ಬಡವನ ಹೊಟ್ಟೆ ಮೇಲೆ ಹೊಡಿತಾನೇನೋ. ಲೇ ಅವಳಿ ಜವಳಿ, ತಪ್ಪಾತು ತಪ್ಪಾತು ತಪ್ಪಾತು. ಮಂಜಣ್ಣ ತಮ್ಮ, ನೀನು ದೇವ್ರಂತ ಮಂಚ, ನಿನ್ನ ಕೈಯಿಂದ ಕಿತ್ಕೊಳ್ಳೋ ಶಕ್ತಿ ನಮ್ಮಿಬ್ರಿಗಂತೂ ಇಲ್ಲ, ನೀನೇ ಹಾಕ್ಬಿಡಣ. ಜವಳಿ ಅವಳಿ, ಇದ್ರಾಗ ನಿಮ್ಗೂ ಪಾಲೈತಿ ಅಂತ ನಂಗ ಕರೆಯೈತಿ. ಆದ್ರೆ ಜೋಪಾನ ತಂದಿರಾ, ಖಾರ ಜಾಸ್ತಿ ತಿಂದ್ರ ಕಣ್ಣೀರು ಬಾರಿ ಕರಿತೈತಿ. ರೂಪಣಿ ಏನಜ್ಜಿ? ನಾನ್ ಮಂಜನ್ಗ ಬುತ್ತಿ ಕೊಟ್ಟು ಬರ್ತೀವ್ನಿ, ಮಾಡ್ಕಡೆ ಜೋಪಾನ. ಅಜ್ಜಿ ಅಜ್ಜಿ, ಇವತ್ ಮಾವಂಗೆ ನಾನೇ ಊಟ ಕೊಟ್ಟು ಬರ್ತೀನಿ ಅಜ್ಜಿ. ನೀ ಕೊಟ್ಟು ಬರ್ತೀಯಾ? ಕಾಡ್ನಾಗ ದಾರಿ ನಿನಗ್ ಗೊತ್ತೈತೇನವ? ನಾನೇ ನೇಳೆ ಮಗುನ, ಅವತ್ತೆಲ್ಲ ನೀನೇ ಕರ್ಕೊಂಡು ಹೋಗಿ ತೋರಿಸ್ಲಿಲ್ವಾ? ಇದಕ್ಕಿಂತ ಈತದ್ ಮಾತ್ ನಂಗೆ ಇನ್ನೇನೈತವ, ನೀನೇ ಕೊಟ್ಟ ಬಾ. ನಿಂಗ ತಲೆಗಲೆ ಐತ್ಯಾ? ಕಾಡ್ನಾಗ ಒಬ್ಳೆ ಬುತ್ತಿ ತಂದಿದ್ಯಲ್ಲ, ಅವಲ್ ಹೋದ್ಲ. ನಾನೇ ನಿಂಗ್ ಊಟ ಕೊಡ್ಬೇಕು ಅಂತ ಆಸೆಯಾಗಿ ಅಜ್ಜಿನ ಒಪ್ಪಿಸ್ಕೊಂಡೆ ತಗೊಂಡ್ ಬಂದೆ. ಕೈ ತೊಳ್ಕೊಮ್ಮವ, ಊಟ ಮಾಡ್ವೆ ಅಂತೆ. ಆ
ಇವತ್ತು ಅಸಮಗ ಮಲ್ಲಿಗೆ ಮೊಗ್ಗಿನಂಗವಳ ಇದ ಇದ ಅನ್ನಷ್ಟಾಗ ಅರಳಿ ತಾವ್ರೆ ಕಮಲ್ದಂಗ ಆಗ್ತಾಳೆ. ನೀ ಕಲ್ಲೂರಪ್ಪನ ಗವಿಗೆ ಹೆಂಗ್ ಬಂದಿ? ಯಾವ ಕಾರಣಕ್ಕ ನಿನ್ನ ತಂದ್ನಿ? ಎಲ್ಲ ಕರೆ ಹೇಳ್ಬಿಟ್ಟೇನಿ. ಕೌಶ್ಲಿ ಆಸೆ ಇಟ್ಕೊಂಡಾಳ ನೀ ಅವಳ ಮಗನ್ನೇ ಕೂಡ್ಕೊಂಡು ಅದೇ ಮಾಡಿನಾಗ ಬಾಳಾಟ ಮಾಡ್ತೀ ಅಂತ. ಟೈಕರ್ಜಿ ಅಬ್ಬೆ ಮೇಲೆ ಆಣೆ, ನಿನ್ನ ಮನಸ್ಗೂ ಆ ಗಂಡು ಒಪ್ಪಿದ್ರೆ ಈ ಕಲ್ ಮೇಲೆ ಕೈಯಿಟ್ಟು ಒಪ್ಪೀನಿ ಏನು, ಇಲ್ಲ ಅಂದ್ರೆ ತಾಯಿಗೆ ಅಡ್ಡ ಬಿದ್ದು ಈ ದಾರ ಕಿತ್ತಾಕಿ ಹೊಂಟೋಗವ. ನಿನ್ನ ವಾಪಸಿ ಪಟ್ಟಣ ಮುಟ್ಸಕ ಮಂಜುಂಗೆ ನಾನು ಹೇಳ್ತೀನ. ಊರಿನ ಪಕ್ಕದಲ್ಲಿ ಕಾಡಿದೆಯಲ್ಲ, ಹೋಗಿ ಹುಲಿ ಬಾಯಲ್ಲಿ ಬೀಳು. ನೀನ ಪಟ್ಟಣದಾಗ ಊಟ ಬೆಳೆದ್ರ ಹೇಳ, ಇದ್ಯಾ ಬುದ್ಧಿ ಸಾನೇ ಇರೋಳು. ನಾನ ಕಡಕಾಗ ಮಾತಾಡಕ್ ಬರ್ದಿರೋ ಒಬ್ಬ ಕಾಡ್ ಮನ್ಸ. ನಿಂಗೂ ನಂಗೂ ಜೋಡಿ ಒಪ್ತೈತಾ? ನಮ್ಮಿಬ್ರು ಬಾಳು ಹಸನಾಗಿರ್ತೈತೆ ಅಂತ ನಿನ್ ನಂಬಿಕೆ ಐತಾ? ಮನಸ್ಸು ಮನಸ್ಸು ಹೊಂದ್ಕೊಂಡು ಕಣ್ಣಿಗೆ ಕಣ್ಣು ಮಾತಾಡ್ಕೊಂಡ ಮೇಲೆ ನಾಲ್ಗೆ ಬೇರೆ ಗ್ಯಾರಂಟಿ ಕೊಡ್ಬೇಕ ಮಾವ? ನೀನೇ ನನ್ ಗಂಡ, ನಾನೇ ನಿನ್ನ ಪುಟ್ಟ ಹೆಂಡತಿ. ಚಿಗರಿ ಕಣ್ಣಿನ ಚೆಲುವೆ ನಾಚುತ ಯಾಕನಲ್ಲಿವೆ, ಮಧು ಮಗ ಬಂದಾನ ಕಿರು ನಗೆ ಬಿರ್ಯಾನ, ಚೆಂಗನ್ಯಾಕೆ ನೆಗೆವಿ ಚೆಂಗನ್ಯಾಕೆ ನೆಗೆವಿ. ಏನ್ ರೂಪಣಿ ಏನಾತ? ಯಾವನು ನನ್ನನ್ನು ನೋಡ್ಕೊಂಡು ಚಿಗರಿ ಕಣ್ಣಿನ ಚೆಲುವೆ ನಾಚುತ ಯಾಕೆ ನೆಲುವೆ ಅಂತ ನನ್ನ ಹಿಂದೆ ನೆನೆ ಬರ್ತಿದ್ದಾನೆ. ಯಾವನ್ಲ ಅವನು? ಲಜ್ಮ ಮಂಜ ಲಜ್ಮ ಮಂಜ ಲಜ್ಮ ಲಜ್ಮ. 8 ವರ್ಷ ಆಯ್ತು ನಿನ್ನ ನೋಡಿ, ತಮ್ಮನಾಗಿದ್ದವನು ಎಲ್ಲೋಟೋಗಿದ್ದ. ಮನುಷ್ಯನಾಗಿ ಹುಟ್ಟದ ಬೇಕೆ ನಾಲ್ ಕಾಸು ಸಂಪಾದನೆ ಮಾಡ್ಬೇಕು ಅನ್ನೋ ತಾನೇ ಆಸೆ. ಅದಕ್ಕಂತ ಕಡಲೆ ದಾಟಿ ದುಬಾಯ್ಗೆ ಹೊಂಟೋಗಿದ್ದೆ. ತಿಂಗಳಾತು ಬೆಂಗಳೂರು ಬಂದು. ನೀನ್ ಗತ್ತು ಗಮ್ಮತ್ತು ನೋಡಿದ್ರೆ ಬಾರಿಕಿ ಮತ್ತೆ ತಂದಿರ್ಬೇಕ. ಓದು ಬರಹ ಗೊತ್ತಿದ್ರಲ್ವಾ, ಬಾರಿ ಗಂಟಿನ ಮಾತು ದೋಡ ಉಳಿತ. ಬೆಂಗಳೂರಿನಾಗ ಒಂದ್ ದುಕಾನ್ ತೆಗ್ದೇನೆ. ಸರಿ, ಯಾರೀ ಚಿಗರಿ ಕಣ್ಣಿನ ಹೆಣ್ಣ? ಏ ಲಕ್ಷ್ಮ, ಇವಳು ಕಣ್ಣ ಮೇಲೆ ನಿನ್ ಕಣ್ಣು ಬಿತ್ತಾನ? ಇವಳು ನಾನ್ ಪುಟ್ಟೆಂತಿ, ಬರೋ ಹುಣ್ಮೆಗ ಇವಳಿಗೂ ನನಗೂ ಕೂಡಿಕೆ ಆಗದದ. ಒಳ್ಳದ, ನಿನ್ನ ನಿನ್ ಪುಟ್ಟೆಂತಿ ಮದುವೆ ನೋಡ್ಕಂಡೇ ನಾರೇನೆತ್ತದು. ನೀನ್ ಬಂದಿಸಿಯ ಅವನು ಗೊತ್ತಾದ್ರೆ ಬಾರಿ ಖುಷಿ ಆಗ್ತಾಳ. ಎಲ್ಲ ತಾಯಿ ಆಡಸ್ದಂಗ. 8 ವರ್ಷದ ಮ್ಯಾಗಾದ್ರೂ ನಮ್ ನೆಪ್ಪಾಯ್ತಲ್ಲ ನಿಂಗ. ಅವ್ವ ಅಂತ ಕರೆಯಕ್ ನೀನ, ಅಣ್ಣ ಒಬ್ಬದಾನ ಅಂತ ತಿಳ್ಕೊಳಕ ಈ ಮಂಜ. ಈಗ ಪುಟ್ಟದ್ಕಿಂತ ಕರೆಯಕ ಈ ಚಂದುಳ್ಳಿ ಹೆಣ್ಣ. ಇವ್ರಲ್ದೆ ಮತ್ತ ಆರಾದಾರವ ನಮ್ ಭಾಗಕ್ಕ? ಯಾಕ ನೀನ್ ಮದ್ವೆಗಿದ್ವಿ ಆಗಲ್ಲೇನ? ಅದಕ್ಕೂ ಕಾಲ ಕೂಡ ಬರ್ಬೇಕಲ್ವಾ. ಉಣ್ಣ ಮರ್ತೆ ಬಿಟ್ಟ ಬಂದರ್. ಏನ ಮಂಜಾ? ಓ ನಿನ್ಗೋಸ್ಕರ ಪರದೇಶಿ ಮಾಲು ದುಬಾಯಿಂದ ತಂದಿದ್ದು. ಮೊದಲೇ ಬಳಗಬಾರ್ದಾಗಿತ್ತಾನ ಅವ? 2 ಗ್ಲಾಸ್ ತತ್ತ. ಏನಜ್ಜಿ 2 ಗ್ಲಾಸ್ ತತ್ತರವ? ಆಗ್ಲಜ್ಜಿ. ಅವ ಈ ಸೀರೆ ರೌಕಿ ಎಲ್ಲ ನಿಂಗ ಮಡಕ. ಮಂಜಾ ಓ ನಿಂಗ ಶರ್ಟ್ ಪ್ಯಾಂಟ್
ಈ ಟೇಪ್ ರೆಕಾರ್ಡ್ ಎಲ್ಲ ನಿಂಗ. ಏ ರುಬ್ನಿ ಬಿರಿ ಬಾರೆ ಪುಟ್ಟದ್ಕಿ, ನಾನ್ ನಿಂಗ ಇವತ್ತು ಏನು ತಂದಿಲ್ಲ ಅಂತ ಮುನ್ಸ್ಕೋಬೇಡ. ನಾ ಇನ್ನೊಂದಪ್ಪ ಬರೋವಾಗ ನನ್ ದುಕಾನಿಂದ ಮೋಸ್ತಾಗ್ತೀನಿ. ತರದೇನ್ ಲಾಭ ಅಂತ ಇದ್ರ ವಿಷಯ ನನಗ್ ತಿಳಿಯಕ್ಕಿಲ್ಲ ರೂಪಣಿ. ಇದನ್ನ ನೀನ ಮಡ್ಕ ಗ್ಲಾಸ್ ತರ. ಮಂಜ ಇದು ಪರದೇಶಿ ಮಾಲ ಈಟಿ ಹಾಕಳ. ಏ ಈ ಮಂಜ ಎತ್ತದ ಅಂದ್ರೆ ಸೀಸಾ ಖಾಲಿ ಆಗ್ಬೇಕ ಇಲ್ಲ ಗ್ಲಾಸ್ ಖಾಲಿ ಆಗ್ಬೇಕ. ಕುಡಿಯಾಕ ಮುಂಚೆ ಯಾಕ್ಲ ಸಿ ಅಂತ ಬೈತೀಯ ಪರದೇಶದಾಗ ಕುಡಿಯಕ್ ಮುಂದ ಹಿಂಗ. ಈಗ ನಾವು ಏನ್ ಯೋಚನೆ ಮಾಡ್ತಿದ್ಯಾ? ನಾವಿಬ್ರು ಯಾರನ್ನ ಚಿಕ್ಕ ವಯಸ್ಸನ್ನ ಆಡ್ತಿದ್ವಿ, ಈಗ್ಲೂ ಆಡ್ತೀವಿ. ಐ ಮಲ್ಲರ ಮಲ್ಲ ನಾ ನಿನ್ನ ನಲ್ಲ ತುಂಡದ ಗಂಡ ನಾನ ಪ್ರಚಂಡ ಚುತಯಾಕ ನಲಿವಿ ಮಧುಮಗ ಬಂಧನ ಕಿರುನಗೆ ವೀರ್ಯನ ಚಂಗನ್ಯಾಕೆ ನೃಗೇವಿ ಚಂಗನ್ಯಾಕೆ ನೃಗೇವಿ. ಚುತಯಾಕ ನಲಿವಿ ಮಧುಮಗ ಬಂಧನ ಕಿರುನಗೆ ವೀರ್ಯನ ಚಂಗನ್ಯಾಕೆ ನೃಗೇವಿ ಚಂಗನ್ಯಾಕೆ ನೃಗೇವಿ. ಚುತಯಾಕ ನಲಿವಿ ಮಧುಮಗ ಬಂಧನ ಕಿರುನಗೆ ಬಿರ್ಯನ ಚಂಗನ್ಯಾಕೆ ನೃಗೇವಿ ಚಂಗನ್ಯಾಕೆ ನೃಗೇವಿ. ಚಿಗರಿ ಕಣ್ಣಿನ ಚೆಲುವಿ ನಾಚುತಯಾಕ ನಲಿವಿ ಮಧುಮಗ ಬಂಧನ ಕಿರುನಗೆ ಬಿರ್ಯನ ಚಂಗನ್ಯಾಕೆ ನೃಗೇವಿ ಚಂಗನ್ಯಾಕೆ ನೃಗೇವಿ. Thank you.
ಬಾನನಾಗ ಸೂರ್ಯ ಚಂದ್ರ ಇರೋ ತನಕ, ಭೂಮಿ ಮೇಗ ಬೆಂಕಿ ಉರಿಯೋ ತನಕ, ಗಂಗೆ ಹರಿಯೋ ತನಕ, ಗಾಳಿ ಸುಳಿಯೋ ತನಕ, ಈ ಜೀವ ಉಳಿಯೋ ತನಕ ನಿನ್ ತಾಳಿ ಸ್ಥಿರವಾಗಿರ್ಲಿ. ಓ, ನಂದು ಈ ಚಿನ್ನದ ಕಾಸು ದುಬಾಯಿಂದ ತಂದಿದ್ದು. ನಂದು 5 ರೂಪಾಯಿ. ಅಕ್ಕಿ ಕಾಳು ಹಾಕ್ತೀನಿ. ದೊಡ್ಡವರು ದೊಡ್ಡ ಮನಸ್ಸು ಮಾಡಿ ಆಶೀರ್ವಾದ ಮಾಡಕ್ ಬಂದವ್ರೆ. ಅಡ್ಬಿಡಿ ಅಡ್ಬಿಡಿ. ಇರ್ಲಿ ಇರ್ಲಿ ಇರ್ಲಿ. ಮಂಜಾ, ಈಗ ನಿನಗೆ ಬಹುಮಾನ ಕೊಡಕ್ ನಾನು ಏನೂ ತರಲಿಲ್ಲ. ಒಂದು ಕೆಲಸ ಮಾಡು, ನಾಳೆ ನೀನು ನಿನ್ನ ಹೆಂಡತಿ ನಮ್ಮ ಆಫೀಸಿಗೆ ಬನ್ನಿ. ಸೌದೆ ಸಾಕ್ಸೋಕೆ ಒಂದು ಟೆಂಪೋ ಬೇಕು ಅಂತ ಅರ್ಜಿ ಕೊಡು, ನಾನೇ ಮುಂದೆ ನಿನ್ ಸ್ಯಾಂಕ್ಷನ್ ಮಾಡಿಸ್ತೀನಿ. ಕಾಡ್ ಮನ್ಸನ್ಗೂ ಪಟ್ಟದ ಮಿಸನ್ಗೂ ಹೊಂದಾಣಿಕೆ ಆಗಕ್ಕಿಲ್ಲ ಸಾಬ್ರ. ತೋಳ್ ಗಟ್ಟಿಯಾಗೈತಿ, ಜೋಡೆತ್ತನ್ನ ನಾನೇ ತಗತೀನಿ. ಬರ್ತೀನಿ. ಚಿಗರಿ ಕಣ್ಣಿನ ಚೆಲುವಿ ನಾಚುತ ಯಾಕ ನಲಿವಿ, ಮಧು ಮಗ ಬಂದನ ಕಿರುನಗೆ ಬಿರಿಯನ, ಚಂಗನ್ಯಾಕೆ ನೆಗೆವಿ ಚಂಗನ್ಯಾಕೆ ನೆಗೆವಿ. ಚಿಗರಿ ಕಣ್ಣಿನ ಚೆಲುವಿ ನಾಚುತ ಯಾಕ ನಲಿವಿ, ಮಧು ಮಗ ಬಂದನ ಕಿರುನಗೆ ಬಿರಿಯನ, ಚಂಗನ್ಯಾಕೆ ನೆಗೆವಿ ಚಂಗನ್ಯಾಕೆ ನೆಗೆವಿ. ಮುತ್ತಿಡ್ಬೇಕು ಅನ್ಸುತ್ತ. ನಾಯಕ ಪಕ್ಕದಾಗೆ ಅದಾನ, ಕೇಳಿಸ್ಕೊಂಡ್ರೆ ಸುಮ್ನೆ ಬಿಟ್ಟಾನ. ಹೈ, ಅವನ್ಗ ಬರೀ ಚಪಲ ಟಗರ್ ಮುದಿಯಾಗಿ ನನ್ನ ಮೂರನೇದ ಕೊಡೈತಿ. ಅಲ್ಲಿ ನೋಡ ಟಗರ. ನಮ್ ಪೌಂಡು ಮರ್ಯಾದೆ ಒಂದ್ಸ ಮಣ್ಮುಖದ್ ನಾನೇನ್ ತೋಮ, ನಮ್ ಫೋರ್ಡ್ನಾಗೆ ಮಂಜ ಬೆಂಕಿ ಹುಂಜ ಅದಾನ. ನನ್ ಮಾತ್ ಕೇಳ. ಏ
ನನ್ನ ಜೀವ ರೆಕ್ಕೆ ಬಿಚ್ಚಿ ಯಾಕೆ ಹಾರುತ್ತೈತೆ ಗಂಡೇ, ನಿನ್ನ ರಟ್ಟೆ ಯಾಕೆ ನನ್ನ ಕೆಣಕುತ್ತೈತೆ, ನನ್ನ ಜೀವ ರೆಕ್ಕೆ ಬಿಚ್ಚಿ ಯಾಕೆ ಹಾರುತ್ತೈತೆ, ಬಂಡಿ ಆಸೆ ನನ್ನ ಮನಸ ತುಂಬಿ ಕಾಡುತ್ತೈತೆ, ಅಪ್ಪು ಅಪ್ಪು ಬೇಗ ಅಪ್ಪು ಅಂತ ಕೇಳುತ್ತೈತೆ ಗಂಡೇ, ನಿನ್ನ ರಟ್ಟೆ ಯಾಕೆ ನನ್ನ ಕೆಣಕುತ್ತೈತೆ, ನನ್ನ ಹಿಂಡಿ ಹಾಕು ಬಟ್ಟೆ ಹಂಗೆ ಅನ್ನುತ್ತೈತೆ ಕೊಡ್ಬೇಕಂತ. ಅದಕ್ಕೇನ್ ಮಂಜ, ನೀನಾಗ ಬಂದ್ಮ್ಯಾಗ ಇಲ್ಲ ಅಂತೀನ ಕುಂತ್ಕ? ಮೊನ್ನೆ ಹಬ್ದಾಗ ದ್ಯಾವ್ರ ಮುಟ್ಟಿ ಸ್ಯಾಂದಿ ಐತಿ, ಕುಡಿತೀಯಾ? ಅವ್ವಾ, ದ್ಯಾವ್ರ ಪ್ರಸಾದನ ಬ್ಯಾಡ ಅಂದ್ರೆ ಮಾಡುಳಿತೈತಾ, ನಿಂಗ ಪುಣ್ಯ ಬರ್ತೈತೆ, ಕಡು 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 ಕುಂತ್ಕ. ಕಲ್ಲೂರಪ್ಪ ಅಳಿತೆ ಗಾಂಗಿ ಕೇಳಿ ನಮ್ಮ ಎಳ್ದಿದ್ದ ಗತಿಯ. ಹ್ಮ್,
ನನ್ ಮನಸ್ಸಳ್ತಿ ತಗೊಂಡ್ ನನ್ ರಾಜ. ರಮೇ ರಮೇ, ನನಗ್ ಗೊತ್ತೈತಿ ನೀನ್ ಅಂತ, ಆರಾಮಿ ಅದಿ ಅಂತ. ಏಯ್ ದೇವ್ರ ಪ್ರಸಾದ ಅಂತ ನನ್ ತಲೆ ಚೀಗಕ್ಕೆ ಏನ ಮಾಡ್ಕೊಟ್ಟೆ? ಕೂಡ ನೋಡು, ನಾ ಹೇಳ್ದಂಗೆ ಕೇಳಿದ್ರ ನಿನ್ಗ ಒಳ್ಳೇದ್ ಗಣಸ. ನಾನಾ ಕೂಗಿದ್ರ ಏನಾಗ್ತೈತಿ? ನೀನೇ ಕೂಗಿದ್ರ ಏನಾಗ್ತೈತಾ? ಅಯ್ಯೋ ಅಯ್ಯೋ ನಾಯ್ಕ ಬೇಡ ನಾಯ್ಕ ಬೇಡ, ನನ್ನ ಮಗ ಅಂತವನಲ್ಲ. ಇಡೀ ಪೋಡಿನ ಮಂದಿ ನೋಡ್ಯಾರ ಸಿಂಗ್ನಂತ ನನ್ನ ಮಗ ದ್ಯಾವ್ರೆಡೆಗ್ ಬಾಯಿಕ್ಕೋ ನಾಯಿ ಆಗಕ್ಕಿಲ್ಲ ಅನ್ನ ನೋಡಿಯ. ಎಡೆಗ್ ಬಾಯ್ಕ್ನಿಲ್ಲ, ಮುಡಿನೇ ಕಿತ್ತು ಮಾನ ಮರುವಾದಿ ಮಣ್ಪಾಲ್ ಮಾಡ್ಯಾನ. ದ್ರೌಪದಿ ಅಂತ ಎಣ್ಣ ಕೆಣಕಿ ಕೀಚಕ ಆಗ್ಯಾನ. ಇವತ್ತಿನಿಂದ ಈಗಿನಿಂದಲೇ ಅವ್ವ ಮಗ ಇಬ್ರು ನಮ್ ಕುಲದಿಂದ ಹೊರಗ, ಈ ಪೋಡ್ನಿಂದಲೇ ಹೊರಗ. ನಿನ್ ಮಗಂಗೆ ನಮ್ ಕುಲ್ದಾಗ ಯಾರು ಹೆಣ್ ಕೊಡಂಗಿಲ್ಲ, ಬೆಂಕಿ ನೀರು ಒಂದ್ ಹುಲ್ ಕಡಿಲ್ ಸಿಗಂಗಿಲ್ಲ. ನೀವಿಬ್ರು ಇವತ್ತಿನಿಂದ ಈ ಪೋಡ್ನಿಂದ ಹೊರಗ ಹೊರಗ ಹೊರಗ. ಮಲ್ಲರ ಮಲ್ಲ ನಾ ನಿನ್ನ ನಲ್ಲ, ತುಂಡದ ಗಂಡ ನಾನ ಪ್ರಚಂಡ. ಅವ ನಾ ಹೋಗ್ಬತ್ತೀನವ. ಮತ್ತ ಬರೋ ಮುಂದ ನಿನ್ ಮದ್ವೆ ಗಟ್ಟಿ ಆಗ್ಬೇಕ್ ನೋಡ ರೂಪಿಣಿ. ಅವ್ವ ನಂಗ್ ಹೇಳ್ದಂಗ ಮತ್ ನಾ ಬರ ಹೋದ್ಕ ನಿನ್ ಕಂಕ್ಳಾಗ ಒಂದ್ ಗಂಡ್ ಮಗ ಇರ್ಬೇಕು, ಅದು ನನ್ನ ಹೆಗಲ ಮ್ಯಾಗ ಕುಂತು ಮಾಮಾ ಮಾಮಾ ಅಂತ ಕರಿಬೇಕು. ತಿಳಿತಲ್ಲ ಅವು ಲೇಚಮನ್ನ ರೇಲ್ ಎತ್ತಿಸ್ಬಿಟ್ಟು ಬರ್ತೀನಿ, ಅಲ್ಲಿ ತನಕ ಅತ್ತಿ ಸೋಸಿ ಜೊತೆ ಸೇರ್ಕಂಡೆ ಎಮ್ಮಿ ಮೈ ತೋಳ್ದು ಬಿಡಿ ಬರ್ಲ. ಹೆಣ್ ಕೇಳೋಕೆ ಅಳಿಯ ಬಂದಿದ್ದಾನೆ, ಕಣ್ಬಿಟ್ ನೋಡು. ಯಾರಾದ್ರೂ ಮೊಲದ ಮಾಂಸ ತಂದ್ಕೊಟ್ರೆ ನನ್ ಮಗಳನ್ನೇ ಬೇಕಾದ್ರೂ ಕೊಡ್ತೀನಿ ಅಂತ ಅಂದಿದ್ಯಲ್ಲ, ಅದಕ್ಕೆ ಇವತ್ತಿನಿಂದ ನಿನ್ ಊಟಕ್ಕೆ ದಿನ ಒಂದೊಂದು ಮೊಲ ತಂದ್ಕೊಡ್ತೀನಿ. ಒಂದೊಂದ್ ಮೊಲ ತಿಂದ್ರ ಒಂದೊಂದ್ ವರ್ಷ ಆಯಸ್ ಕಮ್ಮಿ ಆಯ್ತತಿ ಅಂತ ಮೊನ್ನೆ ತಾನೇ ಹೇಳವನೆ ಜಟಾಯಪ್ಪ. ನನ್ನ ಹೆಸರು ಹೇಳಿ ಮೊಲ ಹಿಡಿದು ಒಂದೊಂದ್ ವರ್ಷ ಆಯಸ್ ಕಮ್ಮಿ ಮಾಡ್ತೀನಲ್ಲ ಅವಳಿ, ಕಮ್ಮಿ ಮಾಡ್ತಿಲ್ಲ. ನೀ ಈಗ ಹೋಗದೆ ಇದ್ರೆ ಸೋಕರಾಗ ಬಾರಿಸ್ಬಿಡ್ತೀನಿ. ನಿಂದಮ್ಮಯ್ಯ ಆ ರಾಗ ಬಾರಿಸಿ ನನಗೆ ರೋಗ ತರಿಸ್ಬೇಡ, ನಾನು ಹೊಂಟೋಯ್ತೀನಿ, ನಾನು ಹೊಂಟೋಯ್ತೀನಿ ಮಾವ, ನಾನು ಹೊಂಟೋಯ್ತೀನಿ. ಎದುರಿಸಿ ಕಳಿಸ್ಬಿಟ್ಟೆ. ಚಮಕಿ ಚಮಕಿ ಏನಪ್ಪ ನಾ ಒಡಿದಿದ್ರೆ ಏನಂತ ಐನಾತಿ ಮೊಲ ಸಿಕ್ಕೈತಿ. ತಗ ತಗ ಚೆನ್ನಾಗಿ ಮಸಾಲೆ ಹಾಕಿ ಒಯ್ನಾ ಬೇಯಿಸ. ಚಮಕಿ ಚಮಕಿ ನೀನ ಏನ್ ಬಂದಿ? ಮೊದ್ಲು ನಿನ್ ಕೈ ಕೊಡ್ಬೇಕು ನೋಡು ಮುತ್ನ. ನೀ ನನ್ ಕೈ ಮುಟ್ಟಕ್ಕೂ ನಮ್ಮಪ್ಪ ಹೂ ಅನ್ಬೇಕ? ನಿಮ್ಮಪ್ಪನ ಒಪ್ಪಿಸ್ಕೊಂಡೆ ನಾನ್ ನಿಂಗೆ ಎರಡು ಮುತ್ ಕೊಡಕ್ ಬಂದಿದ್ದೀನಿ. ಅಪ್ಪ ಜೌಳಿ ಎರಡ್ ಮುತ್ ಕೊಡ್ತೀನಿ ಅಂತ ಬಂದೇನ? ಆ ಮುತ್ತಿಗೆ ಬಾರಿ ಕಿಮ್ಮತ್ ಐತಿ ಮಗ, ಈಸ್ಕೋ ಈಸ್ಕೋ. ನಾನಿಂಗೆ ಎರಡು ಮುತ್ ಕೊಟ್ಟೆ, ನೀನಂಗದನ್ ವಾಪಸ್ ಕೊಡು. ಅಪ್ಪ ಇವನು ಅದನ್ ವಾಪಸ್ ಕೇಳ್ತಾನ? ಅದಕ್ಕೇನ್ ಕಿಮ್ಮತ್ ಐತಿ ಮಗ, ಕೊಟ್ಬಿಡು. ಒಂದು ಇನ್ನೊಂದು ಮಂಜ ಹೊಸ ಗಾಡಿ ತಗೊಂಡ ಸಂತೆಗೋಯ್ತಿದ್ದಿ, ಜೊತೆಯಾಗ ನನ್ ಸೊಸಿ ಅದಾಳ ಜಾಪಾನ. ಏನವ ನೀನು ಇದನ್ನು ನಿನ್ ಕೈಯಿಂದ ಎಳಸ್ಕೊಳ್ಳೋಷ್ಟು ದಡ್ಡ ನಿನ್ ಮಗ ನನ್ನಿಗಲ್ಲ, ಇವಳ ಮೇಕೆ ಇರ್ತೈತಿ ರೂಪ್ನಿ.
ಒಂದೇ ಕೊಡ್ತೀನಿ ಹಾಕು ಇಪ್ಪತ್ತು ರೂಪಾಯಿ ಕೊಡು ಮಾವ ಇರಾದ ಇಪ್ಪತ್ತು ಹ್ಮ್ ಸರಿ ಹೊಸ್ದಾಗ ಸಂತಿಗೆ ಬಂದಿದ್ಯಾ ಕಡ್ಡಿ ಬೇರೆ ಚುಚ್ಚಿದ್ಯಾ ಅದೃಷ್ಟ ಹೆಂಗೈತೆ ನೋಡವ ಇನ್ನೂರು ರೂಪಾಯಿ ಕೊಡಪ್ಪ ಮಾವ ಮಾವ ಹೇಗಿದ್ರು ದುಡ್ಡು ಬಂದಿದೆ ಇಬ್ರು ಫೋಟೋ ತೆಗಿಸ್ಕೊಳ್ಳೋಣವಾ ಫೋಟೋನಾ ತೆಗಿಯ ಮಗನ ಇಲ್ಲ ಮಾವ ಸ್ಟುಡಿಯೋಗೆ ಹೋಗಿ ತೆಗಿಸ್ಕೋಬೇಕು ತೆಗಿಸ್ಕೊಳ್ಳೋಣ ಬಾಬಾ ಹೋಗ್ ಮಾವ ನಿಂಗ್ ಯಾವಾಗ್ಲೂ ಹುಡುಗಾಟನೆ ಐ ಐ ಐ ರುಬ್ನಿ ಬೋರ್ಡ್ನಾಗ ನಂಗ ಕೀಚ್ಗಿನ್ ಪಟ್ಟ ಕಟ್ಟಿದ ರಾಮಿ ಅವಳ ನೋಡ್ದಲ್ಲ ಎಂತ ಆರಾಮಿ ಅದಳ ಸಂಪಕ ಈ ಕಾಡ್ ಗಿಡಗನ್ಗೆ ಎಲ್ಲಿಂದ ಸಿಕ್ತ ಕೊಂಬಿ ಅಂತ ಹೆಣ್ಣು ಗುರುವ ಜಟಾಯಪ್ಪ ಜೋಡಿ ಹಾಕ್ಸನಂತ ಮಂಜ ಈ ರಾಮಿಗ್ ಸಿಗದೆ ಇದ್ ಕಂಡ್ಗ ಭೂಮಿ ಮ್ಯಾಗ ಎಣ್ಣೆ ಸಿಗಬಾರ್ದು ಸಿಕ್ಕಿದ್ರು ಅದರ ಕೂಟ ಬಾಳಬಾರ್ದು ಬಾಳಕ್ ನಾ ಬಿಡಕ್ಕೂ ಇಲ್ಲ ರೂಪ್ಲಿ ಸಂತ್ಯಾಗ ನಾಡ್ದ ಗಂಟ್ ತಪ್ಸಿ ಕಡ್ಡಿ ಹಾಕ್ದಲ್ಲ ಅದೆಂಗ್ ಬಂತು ನಿನ್ಗ ಚಮಕ್ಕು ಬುದ್ಧಿ ಇದನ್ನ ನಾನು ಒಪ್ಪಾಕಿಲ್ಲ ಪಟ್ಟಣದ ಹೆಣ್ಣು ನೀನು ನಿಂಗೆ ಮನಸ್ಸು ದೊಡ್ಡದೈತಿ ಬುದ್ಧಿನೂ ದೊಡ್ಡದೈತಿ ಅದಂಗ ಅದು ನಾನ್ ಮಾತ್ರ ಶಿವನ ಕೈ ಮುಗಿದ್ ಬೇಡ್ಕೊಂಡೆ ಏನಂತ ಶಿವ ಪಾದರಸದಂತ ಬುದ್ಧಿನೂ ಇರ್ಲಿ ಬಂಗಾರದಂತ ಮನಸ್ಸು ಇರ್ಲಿ ಎತ್ತರ ತೂಕದಲ್ಲಿ ಬೇಕಾದ್ರೆ ಹೆಚ್ಚು ಕಮ್ಮಿ ಮಾಡ್ಕೋ ಅಂತ ಅದಕ್ಕೂ ಆಯ್ತು ಅಂದ ಶಿವ ಹಂಗ ರೂಪ್ನಿ ಒಂದಪ್ಪ ಅದೇ ಶಿವ ನಂಗ ದಾರಿನಾಗ ಸಿಕ್ಕೆ ಮಗಡೇ ನಿಂಗೆ ದೊಡ್ಡ ಎಂತಿ ಬೇಕಾ ಪುಟ್ಟ ಎಂತಿ ಬೇಕಾ ಅಂತ ಕೇಳ್ದ ನಾ ತಲೆ ಕೇರ್ಕೊಂಡು ಶಿವ ಹೆಂಡತಿ ದೊಡ ಪುಟ್ಟಾದ್ರೂ ಪರವಾಗಿಲ್ಲ ಆದ್ರೆ ನಂಗೆ ಹುಟ್ಟ ಮಗ ಮಾತ್ರ ನನಗಿಂತ ಎರಡಿಗೆ ಎತ್ತ ಇರ್ಲಿ ಅಂತ ಬೇಡ್ಕೊಂಡೆ ಆಯ್ತು ಅಂತ ಹೇಳಿ ಮಾಯ ಆದ ಮಾವಾ ನೀನ್ ತಪ್ಪಿ ಕಾಡಿನಲ್ಲಿ ಹುಟ್ಬಿಟ್ಟೆ ಹಂಗಾರು ನೀನ್ ನನ್ನ ಬುಟ್ಟಿಯ ನನ್ ನೋಡ್ಕೊಂಡು ಕಾಡಿಗೆ ಬಂದ್ಬಿಟ್ಟೆ ಅಲ್ಲ ಐ ಐ ಐ ಕಾ
ಬೈ ಕಟ್ ಮಸ್ತು ಬಿಸು ನೀರ ಬ್ಯಾಡ್ತಿಲ್ಲ ನಿನ್ ಮುತ್ತ ರಾಮ್ ರಸ ಗಂಜಾಣೆ ಪುಟ್ಟ ಹೆಂಡತಿ ನಾನು ನನ್ ಗಂಡ ದಾಂಡಿಗ ಅರೆ ದಾಂಡಿಗ ಅಲ್ಲ ಮೀನ ಒಸಿದಡುತಿ ಯಾವುರ್ ದೈ ನೋಡಿ ಅಪರೂಪ ನಮ್ ಜುಡಿ ಪುಟ್ಟ ಹೆಂಡತಿ ನಾನು ನನ್ ಗಂಡ ದಾಂಡಿಗ ಅರೆ ದಾಂಡಿಗ ಅಲ್ಲ ಮೀನ ಅಯ್ಯೋ ಚಮಕಿ, ಅಯ್ಯೋ ನಿಂದಿನ್ನು ಜಳಕಾಣೆ ಮುಗಿದಿಲ್ವಲ್ಲ, ನಾನಾಗ್ಲೇ ರೆಡಿಯಾಗಿ ಬಂದ್ಬಿಟ್ಟಿದೀನಿ. ನೀನು ಮಾರಿ ದೇವ್ರಿಗೆ ಅಂತ ಬಿಟ್ಟಿದ್ ಮೇಕೆ ನಾ ಕಾಡಲ್ಲಿ ಕಿರುಬಾ ಕಚ್ಕೊಂಡೋಯ್ತು, ನಿಜ ಹೌದಾ ಅಲ್ವಾ? ಕರೆ ಮಗ, ಹೊಡ್ತದ ಮೇಲೆ ಮತ್ತು ಹೊಡ್ತಾ ಬುದ್ಬಿಡ್ತು. ಅಷ್ಟೇ ಅಲ್ಲ, ನಿನ್ನೆ ಮಠ ಮಠ ಮಧ್ಯಾಹ್ನ ನಿನ್ನ ಎತ್ತಿ ಮೇಲೆ ಕಾಗೆ ಪಿಚಕ್ ಹಾಕ್ತು. ಹೌದು ಅಲ್ವೋ? ರಾತ್ರಿ ನಿನ್ ಮಾಡ್ ನಿಂದೆ ಗೂಬೆ ಕೂಗಿ ಸದ್ ಬಂತು. ಹೌದು ಅಲ್ವೋ? ಎಲ್ಲ ಕರೆವು ಮಗ, ಹೊಡ್ತದ ಮೇಲೆ ಹೊಡ್ತ ತಿಂದು ಆಗ್ಲೇ ಬೆನ್ನು ಉಣ್ಣಾಗೋಗೈತೆ. ಇದ್ರ ಮೇಲೆ ಇನ್ನೆಂತ ಬರೇ ಬೀಳ್ತೋ. ಅಳ್ಬೇಡ ಮುರುವ ಮಾವ, ಅಳ್ಬೇಡ. ಅದಕ್ಕೆ ನಿನ್ ಚಿಂತನ ನಾನು ಹೊತ್ಕೊಂಡು ಗುರುವ ಜಟಾಯುತ್ರ ಹೋಗಿದ್ದೆ. ಏನಂದ ಗುರುವ? ಧೂಪ ಹಾಕಿ ಕವಡೆ ಬಿಟ್ಟು ನೋಡ್ತಾ ನಿನ್ ಮಾಡೋಳ್ಗೆ ಒಂದ್ ಭೂತ ಹೋಗಿದೆ ಅಂತ ಹೇಳ್ದ. ಯೋಚನೆ ಬಿಡು ಮುರುವ ಮಾವ, ಈ ಕುಂಕುಮನ ನಿನ್ ಗೋಡೆಗೆ ಹಚ್ಚಿ ಈ ಅರ್ಶನಧಾರನ ನಿನ್ ಮಾಡೋಳ ಕಟ್ಬೇಕು. ಜವಳಿ ನೀನೇ ಹೊಕ್ಕಟ್ಟು ಅಂತ ಜಟಾಯು ಕಳ್ಸಿದಾನೆ. ಕಟ್ಟುವ ಮಾವ, ನಾನು ಅರ್ಶನಧಾರನ ಕಟ್ಟುವಾಗ ನೀನ್ ಇಲ್ಲೇ ಕೂತು ಕಲ್ಯಾಣಿ ರಾಗ ಬರ್ಸ್ಬೇಕಂತೆ. ಆಗ್ಲೇ ಭೂತ ನಡುಕೊಂಡು ಮಾಡ್ಬಿಟ್ಟು ಹೊರಟೋಗುತ್ತಂತೆ. ಹಂಗ ಈ ಮುರುವನಿಗೆ ಆ ಗುರುವ ಕೊಟ್ಟದ್ದೇ ಅಪ್ಪಣೆ. ಹೋಗ ಮಗ, ನೀ ಒಳಗ ಕಟ್ಟು, ನಾನ್ ಇಲ್ಲೇ ಕೂತ್ಕೊಂಡು ಬಾರಿಸ್ತೀನಿ. ಇಡ್ಲಿ ಬಿಡವ್ವ, ನಮ್ಮ ಒಳತಿಗೆ ಅಪ್ಪ ಅರ್ಶನ ದಾರ ಕಟ್ತೀನಂತಾನ? ಕಟ್ಲಿ ಬಿಡವ್ವ, ಅದು ನಮ್ಮ ಒಳತಿಗೆ. ನಾನ್ ಎರಡ್ ನಿಮಿಷ ಲೇಟಾ ಹುಟ್ಟಿದ್ದಕ್ಕೆ ಎಂತ ಎರಡ್ ಕೊಟ್ಬಿಟ್ಟಿ ಅವಳಿ? ನಾ ಮುತ್ ಕೊಟ್ಟ ಹೆಣಿಗೆ ನನ್ ಕಣ್ಣೆ ಎದುರಿಗೆ ಎರಡ್ ಸೆಕೆಂಡ್ ಮೊದಲು ತಾಳಿ ಕಟ್ಬಿಟ್ಟಿಯಲ್ಲೋ. ಇದೇನವ ಇದು? ಅಪ್ಪನ ಕಣ್ಣಿ ಮಣ್ಣೆರ್ಚಿ ಈ ನರಿ ಮಗನ ಕೈಯ ತಾಳಿ ಕಟ್ಸ್ಕೊಂಡ್ಬಿಟ್ಟರವ? ನೀನೇ ಹೇಳ್ದಲ್ಲಪ್ಪ ಕಟ್ಲಿ ಬಿಡು ಎಲ್ಲ ಒಳಿತ್ಕೆ ಅಂತ. ಈ ಅವಳಿ ಜವಳಿ ಸೇರಿ ನನ್ ಪರದೇಸಿ ಮಾಡ್ಬಿಟ್ರ. ನಾನು ಮಾಡ್ ಹೋಗು, ಯಮರಾಜನ ಕಾಲು ಹಿಡಿದು ಕೈ ಮುಗಿದು ಬೇಡಿಕೋ. ಹೋಗು ರೂಪಿಣಿ, ಹೋಗು. ತಾವು ಜ್ಞಾನಿಗಳು, ಸತ್ತಿರುವ ನನ್ನ ಗಂಡನ ಶವಕ್ಕೆ ಅಂತ್ಯ ಸಂಸ್ಕಾರ ನಡೆಯಲೇಬೇಕಷ್ಟೆ. ಅದಕ್ಕಾದರೂ ನನಗೊಬ್ಬ ಪುತ್ರನನ್ನು ಅನುಗ್ರಹಿಸಿ ನನ್ನನ್ನು ಸಂರಕ್ಷಿಸು ಮಹಾದೇವ. ನೋಡಬಿ, ಒಬ್ಬ ಮಗ ಬೇಕಂತ ಕೋರ್ಕೊಂತಿದ್ದೆ, ಹೌದಲ್ಲ? ಸ್ವಲ್ಪ ವಿಚಾರ ಮಾಡ, ಏಡ್ಸ್ ಅನ್ನು ಜಡ್ ತುಂಬಿ ತುಳ್ಕಾಡ್ತಾ ಇರೋ ನಿಮ್ಮ ಲೋಕದಾಗ ಒಬ್ಬ ಮಗ ಗ್ಯಾರಂಟಿ ಇಲ್ಲ. ಬೇ ಹೆಂಗು ಕೋರ್ಕೊಂತಿ, ಇಬ್ಬರು ಮಕ್ಕಳು ಕೋರ್ಕೊಲ್ಲ. ಅವಳಿ ಜವಳಿ ಗಂಡು ಮಕ್ಕಳನ್ನು ಹಡೆದು ನಕ್ಕೋಂತ ಸಾಯುವಂತವಳಾಗು. ನೀ ಕೇಳಿದ ಮೂರನೇ ವರ ಕೊಟ್ಟಾಯ್ತು, ಹೌದಲ್ಲ? ನೀನ್ ಹಿಂದ್ಕೊಂಡ ನಾ ಮುಂದೆ ಹೊಂಟ್ನಿ. ಹಿಂಗ್ಯಾಕ್ ಆಗ್ತಿದ್ಯ ಬೇ? ತಂದೆ ಸತ್ಯವೇ ನಿಮ್ಮ ಉಸಿರು, ಹೀಗಿರುವಲ್ಲಿ ತಮ್ಮಂತ ಉದಾರಿಗಳು ಕೊಟ್ಟವರ ಹಸಿ ಸುಳ್ಳಾಗಬೇಕೆ? ಹಸಿ ಸುಳ್ಳು ಅದು ಹ್ಯಾಂಗ ಆಗ್ತೈತಿ? ಪುಟ್ ಮುತ್ತೈದೆ. ನಿಮ್ಮ ಮಾತಿನಂತೆ ನಾನು ಮುತ್ತೈದೆ ಆಗಿರಬೇಕಾದರೆ ನನ್ನ ಗಂಡ ಬದುಕಿರಬೇಕು ತಾನೇ ಪ್ರಭು? ಹೌದು, ನನ್ನ ಗಂಡನೇ ಜೀವಂತ ನಿಲ್ಲದಿರುವಾಗ ನಾನು ಎರಡು ಮಕ್ಕಳನ್ನು ಪಡೆಯುವುದಾದರೂ ಹೇಗೆ?
ಒಪ್ಪದ್ನ ನೋಡ್ಬಿ, ಈ 20ನೇ ಶತಮಾನದಾಗ ವಿಧವಾ ವಿವಾಹ ಪದ್ಧತಿ ಜಾರಿಯಾಗೈತಿ. ಅಂದ್ಮ್ಯಾಲ ನೀ ಎರಡನೇ ಗಂಡನ ಮಾಡ್ಕೋಲ, ನಿನ್ನ ಪತಿವ್ರತ ತನಕ ಏನು ಕಪ್ಪ ಹಚ್ಚಾಣಿಲ್ಲ. ನೀ ಕೇಳಿದ ಮೂರನೇ ವರ ಕೊಟ್ಟಾತಲ್ಲ, ನೀ ಇನ್ನು ಹಿಂದ್ಕೊಂಡ, ನಾ ಮುಂದ್ ಕೊಟ್ಟ. ಯಮಧರ್ಮರಾಜ, ಯಮಧರ್ಮರಾಜ, ನನ್ನ ಬೇಡಿಕೆ ಹುಸಿ ಆಯ್ತಲ್ಲ, ನಾನೀಗೇನು ಮಾಡಲ್ಲ? ಭಯಪಡಬೇಡ ಮಗು, ನಮ್ಮ ಸ್ವಾರ್ಥವನ್ನು ಸಾಧಿಸಿಕೊಳ್ಳಲು ಮಾರ್ಗ ಹೊಂದಿದೆ. ಅದೇ ಹೆಣ್ಣು ತೊಡಬಹುದಾದ ಬ್ರಹ್ಮಾಸ್ತ್ರ. ನಿನಗೆ ನನ್ನ ಮಾಯೆಯ ಬೆಂಬಲವಿದೆ. ಈ ಕತ್ತಲೆಯ ಕಾಡು ವೈಭವೋಪೇತವಾಗಲಿ, ದೇವಸುಂದರಿ ಆರಂಭೆಯ ರೂಪ ನಿನ್ನದಾಗಲಿ, ನಿನ್ನ ಸಂಗೀತ ನೃತ್ಯದಿಂದ ಯಮರಾಜನು ಸಂತೃಪ್ತನಾಗಲಿ, ನಿನ್ನ ಮಾವ ಮತ್ತೆ ನಿನಗೆ ಸಿಗಲಿ. ನಾರಾಯಣ, ನಾರಾಯಣ. ಕನಿ
ಬಪ್ಪರೆ ಬಪ್ಪರೆ ಮೆಚ್ಚಿದ್ರವ್ವ ಮಗಳ ಮೆಚ್ಚಿದ್ರ. ನರಕದಾಗಿನ ಮಂದಿ ಬಬ್ಬಿ ಕೇಳಿ ಕೇಳಿ ತಲೆ ಅನ್ನೋದು ಅಗಸ್ರ ಮನಿ ಹುಬ್ಬಿಗಾಗ್ದಂಗಾಗಿತ್ತ. ನಿನ್ನ ನರ್ತನ ನೋಡಿದ ಮೇಲ ಅಗದಿ ಆರಾಮಾತು ನೋಡ. ಧರ್ಮಪ್ರಭು, ನನ್ನ ಸಂಗೀತ ನೃತ್ಯಗಳು ತಮಗೆ ಮೆಚ್ಚುಗೆ ಆದಲ್ಲಿ ಮತ್ತೆ ಮದುವೆ ಆಗದೆ ನಾನು ಜೋಡಿ ಮಕ್ಕಳನ್ನು ಪಡೆಯುವಂತಾಗಲಿ, ನನ್ನ ಗಂಡನ ಜೀವ ನನ್ನ ಕೈಗೆ ಸಿಗುವಂತಾಗಲಿ. ಬಲಾರೆ ಹೆಣ್ಮಗಳ, ನನಗಿದ ಆ ತಂಬೂರಿ ದಾಸರ ತಂತ್ರ ಅಂತ ತಿಳ್ದೈತಿಯವ್ವ ತಿಳ್ದೈತಿ. ನೋಡಬ್ಬಿ, ನೀ ಕಸ್ತೂರಿ ಕನ್ನಡದ ಹೆಣ್ಮಗಳಿದ್ದಿ, ನೀ ಗೆದ್ದೆ, ಈ ಯಮಧರ್ಮ ಸೋತನ, ತಗೋ ನಿನ ಗಂಡನ ಜೀವ. ಇನ್ನು ಮುಗಿತಾ ನಿನ್ನ ನೋವ, ನೀನು ಹಿಂದ್ಕೊಂಡ ನಾ ಮುಂದುಕೊಂಡೇನು. ರೂಪಿಣಿ ರೂಪಿಣಿ, ಯಾಕ ರೂಪಿಣಿ ಯಾಕಂಗ್ ನೋಡ್ತಿದ್ದಿ? ರೂಪಿಣಿ ಏನಾತ? ಕೆಟ್ಟ ಕನಸು ಬಿತ್ತು ಮಾವ. ರಾಮಿ, ನನ್ನ ಕಿಚ್ಚ ಬೇಸ್ಬೇಡ. ನಾನು ಮನಸ್ಸು ಮಾಡಿದ್ರೆ ಆ ಮಾಂಜನ್ನ ಎಳ್ಕೊಂಡು ಹೋಗಿ ನಡುಗಾಡಲ್ಲಿ ಹುಲಿ ಬಾಯಿ ಕೊಟ್ಬಿಟ್ಟೇನು. ಏನಿನ್ ರೋಸಾವ, ಈ ಮಂಚದ ಮ್ಯಾಗ ನಾನು ಮುಂದೆ ತೋರ್ಸೋ ಬದ್ಲು ಆ ಮಂಜನ್ ಮುಂದೆ ತೋರ್ಸ. ಆ ರೂಪಿಣಿನ ಮುಂದಿನ ಹುಣ್ಮಿಗ ಇದ ಮಂಚದ ಮ್ಯಾಗ ಮಲಗ್ಸಿ ಆ ಮ್ಯಾಗ ನಾನು ಮೂತಿ ಮುಂದ ನಿನ್ ಮೀಸಿ ತಿರುಗ್ಸ. ಆಗ ನಿನ ಗಂಡ್ಸ ಅಂತ ಒಪ್ಪೇನ. ಈ ಏವನ್ ಆಫೀಸರ್ ತಲೆಯಲ್ಲಿ 100 ಪ್ಲಾನ್ ಇದೆ. ಈ ಕ್ವಾಣನ್ ತಲಿಯಾಗ ನರಿ ಬುದ್ಧಿನೇ ಐತಿ. ನಿನ್ನಂತ ಕೊಬ್ಬಿದ ಕುರಿ ಮೈ ಮೇಲೆ ಬಂದು ಬಿದ್ರೆ ಈ ನರಿ ತಲೆ ಮರಿ ಹಾಕದೆ ಇರುತ್ತ? ಅಡಬಿದೆ ಸಾಬ್ರ. ಏನೋ ಮಂಜ, ಒಣಮರದ ಲಾಟು ಭಾರಿ ಕಾಣ್ತಾ ಇದೆ. ಸಂಸಾರ ದೊಡ್ಡದಾತಲ್ಲ, ಹಂಗ ಸಂಪಾದನೆ ಜಾಸ್ತಿ ಆಗ್ಬೇಕಲ್ಲ ಬುದ್ಧಿ. ಗಂಧದ ವಾಸನೆ ಬರ್ತಾ ಇದೆಯಲ್ಲ, ನೀನೇನಾದ್ರೂ ಕಡದೇನೋ? ಈ ಕಾಡ್ನಾಗ ಒಂದೊಂದು ಹಸಿಮರನ ಈ ಮಂಜ ತನ್ನ ಜೀವದಂಗ್ ನೋಡ್ತಾನೆ. ಒಣಮರ ಮಿಟ್ಟು ಹಸಿಮರ ಎಂದೂ ಕಡ್ದಾನಲ್ಲ, ಅಂತದ್ರಾಗ ಗಂಧದ ಮರ ನಾ ಕಡ್ದೇನಾ? ಮತ್ತೆ ವಾಸನೆ ಬರ್ತಾ ಇದೆಯಲ್ಲ, ಬ್ಯಾಕ್ ಕುಡಿಯ, ಆ ಲಾಟ್ ಚೆಕ್ ಮಾಡು. ಆಯ್ತು ಹೊಡಿಯ. ಒಡಿಯ, ಈ ಲಾಟ್ ಮ್ಯಾಗೆ ಗಂಧದ ಮರ ಬಚ್ಚಿಕವನೆ. ಕಲ್ಲೂರಪ್ಪನ ಮೇಲೆ ಅಣ್ಣ, ನಾನ್ ಕಡ್ದವನಲ್ಲ ಸಾಬ್ರ. ಆಹಾ, ನೀನ್ ಕಡಿಲಿಲ್ಲ, ನಾನು ಕಡು ತಂದು ಇದ್ರಲ್ಲಿ ಸೇರಿಸ್ದೆ ಅಲ್ಲ. ಮಜಕ್ಕೊಬ್ಳ ಹೆಂಡ್ತಿ ಜೋಡಿ ಎತ್ತು ಮನೆ ತುಂಬಾ ಒಡವೆ ವಸ್ತು, ಇದಕ್ಕೆಲ್ಲ ಎಲ್ಲಿಂದ ಬಂತು ಹಣ? ಏನೋ ಕೆಟ್ಟ ವಾಸನೆ ಬರ್ತಾ ಇದೆಯಲ್ಲ, ಲೇ ಕುಡಿಯ, ಇದನ್ನೆಲ್ಲ ತೆಗೆಯೋ. ಅಯ್ಯೋ ಬಡ್ಡಿ ಮಗನೇ, ಗಂಧ ಕಡಿಯುವಾಗ ನೋಡ್ಬಿಟ್ಲು ಅಂತ ನಾಯಕನ ಪ್ರೀತಿ ಹೆಂಡತಿ ರಾಮಿನೇ ಕೊಂದ್ಬಿಟ್ಟಿಯಲ್ಲೋ. ನಿಮ್ಮ ಅಣಿಗ್ಲಿ ಇಲ್ಲ ಬುದ್ಧಿ, ಈ ಕಾಡು ಮಗ ಎಂತವನದವನಂತ ನಿಮಗೆ ಗೊತ್ತೈತಿ. ತಾಂಡದಿಂದ ಹೊರಗೆ ಹಾಕಿದ್ದಾರೆ, ಬದುಕೋಕೇನು ಆಧಾರ ಇಲ್ಲ. ಒಣಮರನಾದ್ರೂ ಕಟ್ಕೊಂಡು ಹೊಟ್ಟೆ ಬರಲಿ ಅಂತ ನಾನು ಪರ್ಮಿಟ್ ಕೊಟ್ರೆ ಇಂಥ ಚಂಡಾಲ್ ಕೆಲಸನ ಮಾಡೋದು? ನಡೆಯೋ ಪೊಲೀಸ್ ಸ್ಟೇಷನ್ಗೆ.
ಇವನು ಏ ಒನ್ ಡೆಬಿಲ್ ಬಡಿ ಮಗ. ನಮ್ ಕುಡಿಯಾ ಕೊಟ್ಟ ಇನ್ಫಾರ್ಮೇಶನ್ 100% ಕರೆಕ್ಟ್. ಗಂಧದ ಮರ ರಾಮಿ ಹೆಣ ಇವನು ಒಣಮರ ಕಡಿತಿ ಜಾಗದಲ್ಲೇ ಬಿದ್ದಿದೆ. ನೀವು ಬಂದು ಇನ್ವೆಸ್ಟಿಗೇಷನ್ ಮಾಡಬಹುದು. ಕಟ್ಟಗದ ಕಟ್ಟಿದಾನ ಸಾಬ್ರ, ಕಟ್ಟಗದ ಕಟ್ಟಿದಾನ. ಈ ಆಫೀಸರ ನಮ್ಮ ಕಾಡ್ ಹೆಣ್ಮಕ್ಳ ತಲೆ ತೆಗೆಯೋ ರಾವಣ ಅದಾನ. ಆ ಕುಡಿಯ ಈ ಕಿರಾತಕನ ಎಂಜಿಲ್ ತನ್ನ ನಾಯಿ ಅದಾನ ಸಾಬ್ರ. ಇವನ್ ಮಾತ್ ನಂಬೇಡಿ ಸಾಬ್ರ, ಸುಳ್ಳು ಹೇಳ್ತಿದಾನ ಸಾಬ್ರ, ಸುಳ್ಳು ಹೇಳ್ತಿದಾನ. ಸುಳ್ಳು ಯಾರು ಹೇಳ್ತಾ ಇದಾರೆ, ನಿಜ ಅಂದ್ರೆ ಏನು ಅಂತ ಬಾಯ್ ಬಿಡ್ಸೋದಕ್ಕೆ ನಾವಿದೀವಿ. ಗಲಾಟೆ ಮಾಡದೆ ಸುಮ್ಮನೆ ಇರು. ಇನ್ಸ್ಪೆಕ್ಟರ್, ಇನ್ನೊಂದು ವಿಷಯ. ರಿಯಲಿ? ಬನ್ನಿ, ಸ್ಪಾಟ್ ತೋರಿಸಿ. ಬನ್ನಿ. ಕೋರ್ಟ್ ಕಚೇರಿ ನಾನು ಕಂಡವನಲ್ಲ ಸಾಬ್ರ. ಕಾಡ್ನಾಗಿರೋ ತನಕ ಧರ್ಮದ ಕೊಡ್ಲಿ ಹಿಡಿದು ಸತ್ಯದ ದಾರಿಯಲ್ಲಿ ನಡೆದ ಮಗ ನಾನ. ನ್ಯಾಯವಾಗಿ ದುಡಿಯೋ ನನ್ನ ಕೈಗೆ ಬೇಡಿ ಹಾಕಿ ನಾನು ಹುಟ್ಟಿದ ಕಾಡ್ಗೆ ಅವಮಾನ ಮಾಡ್ತೀರಾ? ಇರ್ಲಿ ಸಾಬ್ರ, ಸಾಬ್ರ ಇರ್ಲಿ, ನನ್ನ ಸತ್ಯ ನನ್ನ ಕಾಪಾಡ. ಏನತ್ತೆ ಆಫೀಸರ ಮತ್ತೆ ಬಂದಾನ? ನೀ ಒಳಗೆ ಇರ, ಹೊರಗ್ ಬರ್ಬೇಡ. ನೋಡ, ಇಲ್ಲಿ ಉರಿತಾ ಇರೋ ಬೆಂಕಿ ಲಕ್ಷ್ಮಣನ್ ರೇಖ. ಇದನ್ ದಾಟಿ ಮುಂದ್ ಬಂದ ಅಂದ್ರ ನಿನ್ ತಲೆ ನುಚ್ಚು ನೂರಾಯ್ತೈತಿ. ಈ ಕಾಡ್ಗೆ ಬೆಂಕಿ ಹಚ್ಚೋ ಶಕ್ತಿ ನನಗಿರೋವಾಗ ಈ ಬೆಂಕಿ ಯಾವ ಲೆಕ್ಕ? ಬೇಡ, ನನ್ ಮುಟ್ಬೇಡ. ನನ್ನ ಮುಟ್ಟದ್ರೆ ಭೀಮನ್ ಕೈಲಿ ದುಶ್ಯಾಸನ ನಿನಗೂ ಆಗುತ್ತೆ. ಅದು ಕಂಬಿ ಹಿಂದೆ ಇರೋ ನಿನ್ನ ಮಂಜಿನ ಗೊತ್ತಾದ ಮೇಲೆ ಬರ. ಒಬ್ಬ ಫಾರೆಸ್ಟ್ ಆಫೀಸರ್, ನಿಮ್ಮಂತ ನಾಯಿಗಳಿಗೆ ಸರ್ಕಾರಿ ಸಂಬಳ, ಇರೋ ಬಂಗ್ಲೆ, ಕುಡಿಯೋ ಪರದೇಶ ಸೇಂದಿ. ನೆನ್ಪಿಟ್ಕೋ, ಈ ಕಾಡ್ಗೂ ಕಣ್ಣೈತಿ. ಅದ್ರ ಕಣ್ಣ ನೀರ್ ತರಿಸ್ದೋ ನಿನ್ನ ಕಣ್ಣ ರಕ್ತ ಸುರಿತೈತಿ. ಒಟ್ಟಾಗಿಲ್ಲಿಂದ ರೂಪಿಣಿ ಅವ್ವ, ಏನಿದೆಲ್ಲ ಮಂಜ ಇಲ್ಲಿ? ಫಾರೆಸ್ಟ್ ಆಫೀಸರು ರಾಮೆ ಕೊಲೆಗ್ ಮಾವನೇ ಕಾರಣ ಅಂತ ಪೊಲೀಸಿಗೆ ಹಿಡ್ಕೊಟ್ಬಿಟ್ಟ. ನೀವೇನ್ ಯೋಚನೆ ಮಾಡ್ಬೇಡಿ, ಕಡಲಾಚನಾಡ್ನ ಕಂಡು ಬಂದಿರೋ ಮಗ ನಾನು. ಕಳ್ಳ ಪೊಲೀಸ್ ಆಟ ಎರಡು ನನ್ ಚೆನ್ನಾಗ್ ಗೊತ್ತೈತಿ. ರೂಪಿಣಿ ಅವನ್ನ ಉಸಾರ ನೋಡ್ಕೊ, ನಾ ಈಗ್ಲೇ ಹೋಗಿ ಮಂಜಿನ ಬಿಡಿಸ್ಕೊಂಡ್ ಬರ್ತೀನಿ. ಲಕ್ಷ್ಮಣ್ಣ, ನಾನ್ ನಿನ್ ಬೆನ್ ಹಿಂದೆ ಹುಟ್ಟೇ ಇದ್ರು, ನೀನೇ ನನ್ನ ಅಣ್ಣ, ಹೇಗಾದ್ರೂ ಮಾಡಿ ಮಾವನ್ನ ಬಿಡಿಸ್ಕೊಂಡ್ ಬಂದ್ಬಿಡು. ನೀನೇನ್ ಯೋಚನೆ ಮಾಡ್ಬೇಡ, ಈಗ್ಲೇ ಬಿಡಿಸ್ಕೊಂಡ್ ಬರ್ತೀನಿ. ಗುಡ್ ಮಾರ್ನಿಂಗ್ ಇನ್ಸ್ಪೆಕ್ಟರ್. ಇದು ನೀನ್ ಕುಂತಿರೋ ಕುರ್ಚಿಗೆ. ಗುಡ್ ಮಾರ್ನಿಂಗ್ ಇನ್ಸ್ಪೆಕ್ಟರ್. ಇದು ನೀ ಹಾಕಿರೋ ಡ್ರೆಸ್ಗೆ. ಇದು ನೀ ಮಾಡಿದ ಕಸಬಿಗೆ. ಖಾಕಿ ಬಟ್ಟೆ ತೊಟ್ಟು ಕೈಯಲ್ಲಿ ಲಾಟಿ ಹಿಡಿದು ಗತಿ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು ಮಿಸ್ಟರ್. ನೀನ್ ಉಗಿದಿದೆಯಲ್ಲ ಈ ಜಾಗದಲ್ಲಿ, ಕಾನೂನು ಬಂದೂಕ ಹಿಡ್ಕೊಂಡು ಕೂತಿದೆ, ಅದಿನ್ನೂ ನಿನಗ್ ಗೊತ್ತಿಲ್ಲ. ನಿಜಾನ್ ಕಂಡಿಡಿದು ಕಾನೂನು ಚಲಾಯಿಸಬೇಕಾಗಿರೋ ಈ ಜಾಗ ಏಂಜಲ್ ಕಾಸ್ಕೋಸ್ಕರ ಕೈ ಚಾಚ್ಬಿಡ್ತು ಇನ್ಸ್ಪೆಕ್ಟ್ರೆ. ಹೇಳು, ಸತ್ಯವಾನ್ ಅಂತ ನನ್ನ ಗೆಣೆಯ ಮಂಜನ್ ಹಿಡಿದು ಕಂಬಿಯಿಂದ ಹಾಕೋಕೆ ಎಷ್ಟು ತಿಂದಿದ್ ಲಂಚವ? ಎಷ್ಟು ಕೊಟ್ಟವನ ಫಾರೆಸ್ಟ್ ಆಫೀಸರ? ಓ, ಆ ಮಂಜ ನಿನ್ ಫ್ರೆಂಡ್? ಗುಡ್. ಆ ಫಾರೆಸ್ಟ್ ಆಫೀಸರು ಅವನ್ನ ಹಿಡಿದು ಕಂಬಿಯಿಂದ ಒಳಗಡೆ ಹಾಕೋದಿಕ್ಕೆ 10,000 ರೂಪಾಯಿ ಕೊಟ್ಟಿದ್ದಾನೆ. ಅವನ್ನ ಕಂಬಿಯಿಂದ ಆಚೆ ಬಿಡಿಸ್ಕೊಂಡು ಹೋಗೋದಿಕ್ಕೆ ನೀನೆಷ್ಟು ಕೊಡ್ತೀಯ? ಒಂದಕ್ಕೆ 3. ಹ್ಮ್, ತಕ 30,000.
ಕಾಡ್ ಮಗ ಕಡಲ್ ದಾಟಿ ನೀ ಎತ್ತಾಗ ದುಡ್ಡು ತಂದಿರೋ ರೊಕ್ಕ ಇದು ಎಣಿಸ್ಕೋ ಬಿಡ ಮಂಜನ್ನ. ಡ್ಯೂಟಿ ಮೇಲಿರೋ ಆಫೀಸರ್ಗೆ ಲಂಚ ಕೊಡೋದಕ್ಕೆ ಬರ್ತೀಯನೋ? ಬೇಕುಫ್ ನನ್ನ ಮಗನೇ ಕಳ್ಸ ಬಸ್ ತಳ್ಳಿ ಒಳಗಡೆ. ಬದ್ಮಾಸ್ಟ್ ನನ್ನ ಮಗನೇ, ನನಗೂ ಕಾನೂನು ಗೊತ್ತಾಯ್ತು. ಲಂಚ ಕೊಟ್ಟ ಅಂತ ಕೋರ್ಟ್ ನನ್ನ ಗಲ್ಲಿಗೆ ಹಾಕೋದಿಲ್ಲ. ಈಚೆಗ್ ಬಂದು ಮಾರನೇ ದಿನವ ನಿನ್ನ ಶಡಪ್ ಎರ್ಕೊಂಡೋಗಿ ಇವನ. ಕಾಡ್ ಮಗ ಕಡಲ್ ದಾಟಿ ನೀಯತ್ತಾಗಿ ದುಡ್ದಿರೋ ದುಡ್ಡು ಕಮ್ ಆನ್ ಡಾರ್ಲಿಂಗ್, ನಾನು ನಿನಗೋಸ್ಕರನೇ ವೇಟಿಂಗ್. ಹಾ ಹೆದರ್ಕೋಬೇಡ, ನಾನು A1 ಜೆಂಟ್ಲ್ಮನ್. ಹಠ ಕಟ್ಟಿ ನನ್ನ ಎದೇನೇ ತುಡುಕಿದ ಗಿಳಿನ ಮತ್ತೆ ನಾನಾಗೆ ಹಿಡಿಯೋಲ್ಲ. ಅದು ತಾನಾಗೆ ಬಂದು ನಾನು ಮೆಟ್ಟಿರೋ ಎಕ್ಕಡದ ಅಡಿಲಿ ಬೀಳಲೇಬೇಕು. ನನ್ನ ಮಂಜ ಆಚೆಗ್ ಬರ್ಲಿ, ನಿನ್ನ ಎಕ್ಕಡನ ನೀನೇ ಕಡಿಯೋ ಹಾಗೆ ಮಾಡ್ತಾನೆ. ದಿನ ಎಣಿಸ್ಕೋ, ನಿನ್ನ ಪಾಪದ ಕೊಡ ತುಂಬತಾ ಇದೆ. ಪಾಪದ ಮೇಲೆ ಪಾಪ ಮಾಡಿದ್ರೆ ತುಂಬದೆ ಇನ್ನೇನಾಗತ್ತೆ? ಅದು ಉಕ್ಕಿ ಹರಿದು ಕಾಡಿಗೆಚ್ಚಿಗೆ ಸಿಕ್ಕಿ ಬೂದಿ ಆಗ್ಬಿಡುತ್ತೆ. ಈಗ ಒಂದು ಇಂಪಾರ್ಟೆಂಟ್ ಸಮಾಚಾರ ಹೇಳ್ತೀನಿ ಕೇಳು. ಸರಿಯಾಗಿ ಇನ್ನು 3 ದಿನ ಇದೆ A1 ಹುಣ್ಣಿಮೆ. ಅದರ ಮಾರನೆಗೆ ಸಿಟಿ ಕೋರ್ಟ್ನಲ್ಲಿ ನಿನ್ನ ಗಂಡನ ವಿಚಾರಣೆ. ಅಲ್ಲಿ ಅವನಿಗೆ ನೇಣ ಗ್ಯಾರಂಟಿ. ನೀನು ಅವನ ಜೊತೆ ಬದುಕಬೇಕು ಅನ್ನೋ ಆಸೆ ನಿನಗಿದ್ರೆ ನೀನಾಗಿ ನೀನೇ ಖುದ್ದು ಖುಷಿಯಿಂದ ಹುಣ್ಣಿಮೆಯ ರಾತ್ರಿ ನನ್ನ ಬಂಗ್ಲೆಗೆ ಬರಬೇಕು. ನೀನು ಬಂದು ನನ್ನ ಮಂಚದ ಮೇಲೆ ಬಿದ್ದು ನನ್ನ ಖುಷಿ ಪಡಿಸಿದ್ರೆ ನಿನ್ನ ಗಂಡನ್ನ ನಾನೇ ನನ್ನ ಜೀಪ್ನಲ್ಲಿ ಕರ್ಕೊಂಡು ಬಂದು ನಿನ್ನ ಹತ್ರ ಬಿಡ್ತೀನಿ. ಏನಂತೀಯ ನನ್ನ A1 ರಾಣಿ? ಆ ಜ್ಞಾಪಕ ಇಟ್ಕೋ, ಬರೋ ಹುಣ್ಣಿಮೆ ಇನ್ನು 3 ದಿನ. ಹಾ ನೀನು ಅವನ ಜೊತೆ ಬದುಕಬೇಕು ಅನ್ನೋ ಆಸೆ ನಿನಗಿದ್ರೆ ನೀನಾಗಿ ನೀನೇ ಖುದ್ದು ಖುಷಿಯಿಂದ ಹುಣ್ಣಿಮೆಯ ರಾತ್ರಿ ನನ್ನ ಬಂಗ್ಲೆಗೆ ಬರಬೇಕು. ನನ್ನ ಪಾಲ್ಗೆ A1 ಹುಣ್ಣಿಮೆ. ಐ ಲವ್ ಯು ಸರ್. ನಿಮ್ಮಂಥವ್ರು ನೀವೊಬ್ರೇ, ಕಡೆಗೂ ನಾನ್ ಸೋತೇ ಬಿಟ್ಟೆ, ನೀವು ಗೆದ್ದು ಬಿಟ್ರಿ. A1 ಡೈಲಾಗ್. ಈ ಮಾತು ನಾನು ನಿನ್ನ ಬಾಯಿಂದ ಕೇಳಬೇಕು ಅಂತ ಎಷ್ಟೋ ಹುಣ್ಣಿಮೆಯಿಂದ ಕಾಯ್ತಾ ಇದ್ದೆ. ಐ ಆಮ್ ಹ್ಯಾಪಿ, ವೆರಿ ಹ್ಯಾಪಿ. ಡಾರ್ಲಿಂಗ್, ನಿಮ್ ಹ್ಯಾಪಿನೆಸ್ ನ ಇನ್ನಷ್ಟು ಹೆಚ್ಚಿಸೋಕೆ ಹೆಣ್ಣು ಮೊದ್ಲಾ ಹೆಂಡ ಮೊದ್ಲಾ? ಈಗಾಗಲೇ 2 ಪೆಗ್ ಬಿದ್ದಿರೋ ಈ ಕಣ್ಣಿಗೆ ಹೆಣ್ಣು ಕಾಣೋ ತರಾನೇ ಬೇರೆ. ಈ ಫಾರಿನ್ ವಿಸ್ಕಿನ ನಿನ್ನ ಕೈಯಾರ ಗ್ಲಾಸ್ಗೆ ಹಾಕೊಟ್ರೆ ಆ ರುಚಿನೇ ಬೇರೆ. ಸ್ಟ್ರೇಟ್ ಆಗಿ ನನ್ನ ಕೈಯಾರೆ ನಿಮ್ಮ ತುಟಿಗೆ ಇಟ್ಟುಕೊಡ್ಸಿದ್ರೆ A1 ನಿನ್ನ ಆದ್ರ
ಪಾನ ಮೀರಿದ ಮಧುರ ಪಾನ. ಈಗ ಇಲ್ಲೇ ಸ್ವರ್ಗ. ನೀನೇ ರಂಬೆ, ನಾನೇ ಇಂದ್ರ. ಈ ನನ್ನ ದೇವೇಂದ್ರನ ಕೊರಳಿಗೆ ಈ ಜೈಮಾಲೆನ ಹಾಕಿ ಅಮೃತ ಪಾನ ಕುಡಿಸ್ಬೇಕು ಅಂತಾನೆ ನಾನಿಲ್ಲಿಗೆ ಬಂದಿರೋದು. ವಂಡರ್ಫುಲ್! ಇವತ್ತು ಈ ಜವರಾಯಿ ಜನ್ಮ ಪಾವನವಾಯ್ತು. ಕಮಾನ್ ಕಮಾನ್ ಮೈ ಡಿಯರ್, ಕಮಾನ್ ಬಾ 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 ಬಾ. ಓ ಓ, ತಗೋ ಜಯಮಾಲೆ, ಹಾಕು ಇಂದ್ರನ ಕೊರಳಿಗೆ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಈ ಕಾಡಿಗೆ ಬಂದು ಇಷ್ಟು ವರ್ಷ ಆದ್ಮೇಲೆ ನನ್ನ ಟೇಸ್ಟ್ಗೆ ತಕ್ಕನಾದ ಹೆಣ್ಣು ಸಿಕ್ತು. ಆ ಫಾರಿನ್ ವಿಸ್ಕಿ ತಗೊಂಡು ನಿನ್ನ ಕೈಯಾರ ಗ್ಲಾಸ್ ಹಾಕಿ ನನಗೆ ಕುಡಿಸು. ಮಂಜಿನ ಹೆಂಡತಿ ಮೇಲೆ ನಿಮ್ಗೆ ಎಷ್ಟು ಆಸೆ ಡಿಯರ್, ಆ ಆಸೆ ಪೂರೈಸ್ಕೊಳ್ಳೋಕೆ ಮಂಜಿನ ಕೈಯಲ್ಲಿ ಪಾಪ ರಾಮಿ ಕೊಲೆನೆ ಮಾಡಿಸ್ಬಿಟ್ರಲ್ಲ. ಮಂಜ ದಾಡ್ ಬಡ್ಡಿ ಮಗ ಕೊಲೆ. ರಂಬೆ ರಂಬೆ, ಏನ್ ರಸ್ತೆ ಕಟ್ಟವಾಗಿ ಬಿದ್ದಿದ್ಯಾ? ಏನ್ ಸಾಯ್ಬೇಕು ಅಂತನಾ? ಐ ಮೀನ್ ಯು ವಾಂಟ್ ಟು ಡೈ? ಐ ಡೋಂಟ್ ಫಿಯರ್ ಫಾರ್ ದ ಡೆತ್. ಯು ಸ್ಪೀಕ್ ಇಂಗ್ಲಿಷ್? ಯಾರು ಯಾರು ನೀನು? ನೀನ್ ಯಾರು ಮಿಸ್ಟರ್? ಹೂ ಆರ್ ಯು? ನೋಡು ಕಾಣಿಸ್ತಾ ಇಲ್ವಾ, ಮೈ ಮೇಲೆ ಯೂನಿಫಾರ್ಮ್, ಕೈಯಲ್ಲಿ ಲಾಠಿ, ಬೆಲ್ಟ್ ಅಲ್ಲಿ ರಿವಾಲ್ವರ್. ಐ ಆಮ್ ಪೊಲೀಸ್ ಆಫೀಸರ್ ಧರ್ಮರಾಜ್. ಧರ್ಮರಾಜ್, ನಿನ್ನ ಹೆಸರಿನ ಅರ್ಥ ಏನು ಅಂತ ನಿನಗೆ ಗೊತ್ತಿದ್ಯಾ? ಒಬ್ಬ ಪೊಲೀಸ್ ಆಫೀಸರ್ ಡ್ಯೂಟಿನ ನೀನ್ ಸಿನ್ಸಿಯರ್ ಆಗಿ ಮಾಡ್ತಾ ಇದೀಯಾ? ಡ್ಯಾಮ್ ಇಟ್, ಚೋಟದ ಹುಡುಗಿ ನನ್ನ ಡ್ಯೂಟಿನ ಡೌಟ್ ಮಾಡ್ತಾ ಇದೀಯಾ ನೀನು? ಆ ಹೆಣ್ಣಿನ ಮೈ ಮೇಲೆ ಒಂದು ಏಟು ಬಿದ್ರೆ ಈ ಕಬ್ಬಣದ ಬಳೆನು ಪುಡಿ ಪುಡಿ ಆಗ್ತಾ ಇದೆ, ನಿನ್ನ ಮೈ ಮುಳೆನು ಪುಡಿ ಪುಡಿ ಆಗ್ತಾ ಇದೆ. ಇನ್ಸ್ಪೆಕ್ಟರ್, ಮರ್ಡರರ್ ಅವರಲ್ಲ ನೀವು. ಕಾನೂನಿನ ಮುಸುಕ್ನಲ್ಲಿ ಒಬ್ಬ ನಿರಪರಾಧಿಗೆ ನೇಣು ಶಿಕ್ಷೆ ಕೊಡಿಸ್ಬೇಕು ಅಂತಿದ್ದೀರಲ್ಲ, ನೀವು ಕೊಲೆಗಾರರು. ಅಧಿಕಾರದ ಅಮಲ್ನಲ್ಲಿ ಸತ್ಯವಂತರಿಗೆ ಚಿತ್ರಹಿಂಸೆ ಕೊಡ್ತಿರೋ ನೀವು ಮರ್ಡರ. ಶಟ್ ಅಪ್! ಇವನು ನಿರಪರಾಧಿ, ಈ ದಾಂಡಿಗ ಸತ್ಯವಂತ. ಇನ್ಸ್ಪೆಕ್ಟರ್, ಈ ದಾಂಡಿಗನ್ ತಲೆ ಗುಕ್ಕಿ ಮತ್ತೈತಿ. ಏನೋ ತೆಪ್ಪು ಮಾಡ್ತಿರೋ ನನ್ನ ತಲೆ ನೇಣ್ಗಂಬ ಹಚ್ಚಕ್ಕೆ, ಅದೇ ನಿನ್ ಸೊತ್ತಲ್ಲ. ನನ್ನ ಕೈಯಿಂದ ತಾಳಿ ಕಟ್ಟಿಸ್ಕೊಂಡ್ರು ಈ ಹೆಣ್ಣಿನ ಸೊತ್ತ. ಈ ಗೊಂಬೆ ನಿನ್ನ ಹೆಂಡತಿ, ನೀನು ಇವಳು ಗಂಡ. ವಾಟ್ ಎ ಪೇರ್! ಒಳ್ಳೆ ಜೋಡಿ. ಒಳ್ಳೆ ಜೋಡಿ ಅಲ್ಲ, ಅಪರೂಪದ ಜೋಡಿ. ನಿನ್ ಇಂಗ್ಲಿಷ್ ಜಬ್ರ, ನನ್ ಪುಟ್ಟಂತಿತ್ತವ ನಡಿಯಕ್ಕಲ್ಲ. ಇನ್ಸ್ಪೆಕ್ಟರ್, ಅವಳು ಇಂಗ್ಲಿಷ್ ಕಲ್ತವಳೆ, ಅವಳಿಗೂ ಕಾನೂನ್ ಗೊತ್ತು. ಕೊಡ ಅವಳಿಗೆ ಜವಾಬ. ಎಸ್, ನನಗ್ ಜವಾಬ್ ಕೊಡಿ ಇನ್ಸ್ಪೆಕ್ಟರ್. ನನ್ನ ಗಂಡ ಕೊಲೆಗಾರ ಅನ್ನೋದಕ್ಕೆ ಏನಿದೆ ನಿಮ್ ಹತ್ರ ಸಾಕ್ಷಿ? ಅದನ್ನ ಕೇಳೋ ಹಕ್ಕು ನಿನಗೇನಿದೆ? ಈ ಕುಂಕುಮ, ಈ ಮಾಂಗಲ್ಯ, ಇದೇ ನನ್ನ ಹಕ್ಕಿಗೆ ಸಾಕ್ಷಿ. ನಡೆದಿರೋ ಕೊಲೆಗೆ ಯಾರ್ ಸಾಕ್ಷಿ? ಕಣ್ಣಾರೆ ಕಂಡ ಪ್ರತ್ಯಕ್ಷ ಸಾಕ್ಷಿ ಇದ್ದಾರೆ. ನಿಮ್ ಹತ್ರ ಪ್ರತ್ಯಕ್ಷ ಸಾಕ್ಷಿ ಇದೆಯಾ? ಕೊಲೆಗಾರ ಯಾರು, ಯಾತಕ್ಕ ಕೊಲೆ ಮಾಡ್ದ? ಸತ್ಯವಾದ ಸಾಕ್ಷಿ, ನಿಮ್ಮ ಕಾನೂನು ಒಪ್ಪುವಂತ ಸಾಕ್ಷಿ, ನೀವು ಸೋತು ತಲೆ ತಗ್ಗಿಸುವಂತ ಸಾಕ್ಷಿನ ನಾನು ಕೊಟ್ರೆ? ರಿಯಲಿ? ಡೆಫಿನೆಟ್ಲಿ. ಅಂತ ಸತ್ಯವಾದ ಸಾಕ್ಷಿ ನೀನ್ ಕೊಡದೆ ಆಯ್ತು ಅಂದ್ರೆ ನಿನ್ ಗಂಡ ಕೊಲೆಗಾರ ಅಂತ ಪ್ರೂವ್ ಮಾಡಕ್ ಹೊರಟಿರೋ ಈ FIR ಇಲ್ಲೇ ಹರಿದು ಈ ಕ್ಷಣ ಇವರಿಬ್ಬರನ್ನು ಇಲ್ಲೇ ಬಿಡುಗಡೆ ಮಾಡ್ತೀನಿ. ಸತ್ಯವಾಗಿ? ತಾನ್ ತೊಟ್ಟಿರೋ ಕಾಕಿ ಬಟ್ಟೆಗೆ ಈ ಧರ್ಮರಾಜ್ ತಿಳಿದು ತಿಳಿದು ಯಾವತ್ತೂ ಅವಮಾನ ಮಾಡಿಲ್ಲ. ಕಮಾನ್ ಪ್ರೂವ್ ಇಟ್.
ಮಂಜ ದಡ್ ನನ್ನ ಮಗ ಕೊಲೆ ರಾಮೆ ಕೊಲೆ ಮಾಡ್ದ ಇನ್ಯೋರ್ ಮಾಡಿದ್ರು ರಾಮಿಗೆ ಮಂಜಿನ ಸುಖ ಸಿಗಲಿಲ್ಲ ಒಂದಲ್ಲ ಒಂದಿನ ಅವನ ಮೇಲೆ ಸೇಡು ತೀರಿಸ್ಕೊಳ್ಳಕ್ಕೆ ನನ್ನ ಸಹಾಯ ಕೇಳ್ಕೊಂಡು ಬಂದ್ಲು ನಾನು ಅವಳನ್ನ ರಾಮಿ ಒಂದಲ್ಲ ಒಂದಿನಕ್ಕೆ ಯಾಕೆ ಕಾಯ್ಬೇಕು ಏ ಒನ್ ಟೈಮ್ ಬಂದಿದೆ ಅದೇ ಮಂಜನ ಕೊಡ್ಲಿ ಹೋಗಿ ಆ ಕೊಡ್ಲಿ ತಗೋ ಆ ನೀನೇನು ಮಂಜನ ಕಡಿಬೇಕಾಗಿಲ್ಲ ನಾನು ಹೇಳದಷ್ಟು ಮಾಡು ಹ್ಮ್ ಎತ್ಕೋ ನೀವಿಬ್ರು ಹೋಗಿ ಆ ಗಂಧದ ಮರನ ಕಡಿರಿ ಕುಡಿಯಾ ಹ್ಮ್ ಇದನ್ನೇ ಮಂಜ ಅಂತ ತಿಳ್ಕೊಂಡು ನಿನ್ ರೋಸವ ತೋರ್ಸು ನೀನಿವತ್ತು ಆ ಸತ್ಯಯುಗದ ಸಾವಿತ್ರಿನ ನನ್ನ ನೆನಪಿಗೆ ತಂದ್ಬಿಟ್ಟೆ ಅವಳಿಗಿಂತನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕಣ್ಣು ಮುಚ್ಕೊಂಡು ಯಮನ ಡ್ಯೂಟಿ ಮಾಡ್ತಾ ಇದ್ದ ಈ ಧರ್ಮರಾಜನ ಕಣ್ ತೆರೆಸ್ಬಿಟ್ಟೆ ನಿಜವಾದ ಪೊಲೀಸ್ ಆಫೀಸರ್ ಡ್ಯೂಟಿ ಏನು ಅಂತ ಬೆಟ್ ಮಾಡಿ ತೋರಿಸ್ಬಿಟ್ಟೆ ಹ್ಯಾಟ್ಸ್ ಅಪ್ ದೊಡ್ಡ ಗಂಡ ಪುಟ್ಟ ಹೆಂಡತಿ ಬಿ ಹ್ಯಾಪಿ ಆ ಕ್ಯಾಸೆಟ್ ಕೊಡಮ್ಮ ಥ್ಯಾಂಕ್ ಯು ವೆರಿ ಮಚ್ ಕಸ್ಟಮರ್ಸ್ ಫಾಲೋ ಮಿ ಗುಡ್ ಆಫ್ಟರ್ನೂನ್ ಮಿಸ್ ಸುಜಾವರಾಯ್ ಕೊಲೆಗಾರ ಎಷ್ಟೇ ಜಾಣನಾದ್ರೂ ಅವನು ಕುಡ್ಕಾದ್ರೆ ಹುಚ್ಚ ಕಚ್ಚೆ ಕಳಕನಾದ್ರೆ ಪೆಚ್ಚ ಯು ಆರ್ ಅಂಡರ್ ಅರೆಸ್ಟ್ ಇನ್ಸ್ಪೆಕ್ಟರ್ ಈಗ ನೀನು ಹೇಳಿದೆಯಲ್ಲ ಅದಕ್ಕಿಂತ ಏ ಒಂದು ಡೈಲಾಗ್ ನನ್ನ ಹತ್ರ ಇದೆ ಪತ್ತೆದಾರ ಪೆಚ್ಚ ಆದ್ರೆ ಕೊಲೆಗಾರನಿಗೆ ಜಾಣತನವೇ ಬೇಕಾಗಿಲ್ಲ ನಿನ್ನ ಕಾನ್ಸ್ಟೇಬಲ್ಗಳು ನನ್ನ ಅರೆಸ್ಟ್ ಮಾಡೋದಿಲ್ಲ ಯಾಕೆ ಗೊತ್ತಾ ಇನ್ಸ್ಪೆಕ್ಟ್ರೆ ಕರ್ನಾಟಕದಲ್ಲಿರೋ ಈ ಕಾಡು ಸ್ಮಗಲರ್ ಕಾಳಪ್ಪನ ರಾಜ್ಯ ಇಲ್ಲಿ ನಾನು ನಿನ್ನ ಕಾನ್ಸ್ಟೇಬಲ್ಗಳು ಹಾಗೂ ನನ್ನಂತ ಎಷ್ಟೋ ಜನಕ್ಕೆ ಸರ್ಕಾರದವ್ರು ಕೊಡೋ ಸಂಬಳಕ್ಕಿಂತ ಕಾಳಪ್ಪ ಗಿಂಬಳ ಹೆಚ್ಚಾಗಿ ಕೊಡ್ತಾನೆ ನೀನು ನನ್ನ ಮಾತು ಕೇಳಿದ್ರೆ ಆ ಕಾಳಪ್ಪನಿಗೂ ನಿನಗೂ ನೆಂಟಸ್ಥಾನ ಮಾಡಿಸ್ತೀನಿ ಹಾ ಆ ಟೇಪ್ ನಾನು ಕೊಟ್ಬಿಡು ಸಿಟಿನಲ್ಲಿ 7 ಮಹಡಿ ಮನೆ ಕಟ್ಟಿ ಬಾಡಿಗೆ ಬರೋ ಹಾಗೆ ಮಾಡ್ಕೋಬಹುದು ಏನಂತೀಯ
ಆಫೀಸರ್ ಹಿಂದೆ ನಿಮ್ಮಂತ ಸಬಾರ್ಡಿನೇಟ್ ನ ಯಾಕೆ ಬಿಟ್ಟಿರ್ತಾರೆ ಗೊತ್ತಾ? ಆ ಆಫೀಸರ್ನ ರಕ್ಷಣೆ ಮಾಡೋದಕ್ಕೆ, ನಿಮ್ ಹಾಗೆ ಬೆನ್ನಿಗೆ ಚೂರಿ ಹಾಕೋಕಲ್ಲ. ಆಫೀಸರ್ ಆಗಿ ಈ ಕಾರ್ಡ್ನಾಗ ಬಂದವನ, ಆದ್ರೆ ಮಂಜ ಈ ಕಾರ್ಡ್ನಾಗ ಹುಟ್ಟು ಬೆಳೆದವನ, ನನ್ನ ಕಣ್ಣು ಕಟ್ಟಿ ತಪ್ಸ್ಕೊಂಡು ಹೋಗ್ತೇನ. ಓಡ ಓಡ ಓಡ. ಎಲ್ಲಿ ತನಕ ಓಡ್ತೀಯ? ಆ ಕಾಳಪ್ಪನ ಕವಿ ತನಕ ಓಡ್ತೀಯನ? ಓಡ ಓಡ. ಆಫೀಸರ, ಇದು ನಮ್ಮ ಕಾಡು ಹೆಣ್ಮಕ್ಕಳ ಕಣ್ಣೀರನ ಪಾಪ್ತ. ಇದು ಗಂಧದ ಮರದ ಪಾಪ್ತ. ಯಾವ ತಪ್ಪು ಮಾಡದೆ ಜೈಲ್ ಸೇರ್ಬೇಕಾಗಿದ್ ನಿನ್ನ ತನ್ನ ಬುದ್ಧಿವಂತಿಕೆಯಿಂದ ರಕ್ಷಿಸ್ಕೊಂಡ್ಲು ನಿನ್ ಹೆಂಡತಿ. ಈಗ ಒಬ್ಬ ಪೊಲೀಸ್ ಆಫೀಸರ್ ಎದುರುಗಡೆ ಕೊಲೆ ಮಾಡಿ ನಿನ್ ಹೆಂಡತಿಗೆ ವಂಚನೆ ಮಾಡ್ತೀಯಾ? ನಿನ್ ಈ ಕಟಕ್ ನನ್ ಮಗನ್ನ ಎಲ್ಲ ಕತ್ತರಿಸಿ ಈ ಕಾಡ್ನ ಕಣ್ಣೀರ್ ಒರೆಸ್ಬೇಕಂತಿದ್ನ, ಆದ್ರೆ ನೀನು ನನ್ ಪುಟ್ಟಂತಿ ಜ್ಞಾಪಕ ತಂದು ಉಳಿಸ್ಬಿಟ್ಟೆ. ಇವನ್ನ ಉಳಿಸೋದು ಅಳಿಸೋದನ್ನ ನಿರ್ಧರಿಸೋದು ಕೋರ್ಟು. ಮಂಜ, ನೀನು ಸತ್ಯವಂತ ಸಾಹಸವಂತ, ನಿನ್ನಂತವನಿಗೆ ಈ ಪ್ರಕೃತಿ ಮಾತೆಯ ರಕ್ಷೆ ಸದಾ ಇದ್ದದ್ದೆ. ಮಂಜ ಅಲ್ಲಿ ನೋಡು. ಪುಟ್ಟ ಹೆಂಡತಿ ನಾನು, ನನ್ ಗಂಡ ದಾಂಡಿಗ. ದಾಂಡಿಗ ಅಲ್ಲಮ್ಮಿ ನಾವೋಸಿ ದಡುತಿ. ಜೋಡಿ